ನಮಸ್ಕಾರಗಳು ನಮ್ಮ ಬೆಂಗಳೂರು ಟಿ ವಿಗೆ ಸ್ವಾಗತ ನಾನು ನಿಮ್ಮ ಗಣೇಶ್ ಪ್ರಿಯ ವೀಕ್ಷಕರೇ ನಾನು ಇಂದು ಬೆಂಗಳೂರಿನ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಶಶಾದ್ರಿ ರಸ್ತೆ ಬೆಂಗಳೂರಿನಲ್ಲಿ ಇದ್ದೇನೆ ನಾವು ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೈಭವ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಚುನಾವಣೆಯ ಸಂದರ್ಭದಲ್ಲಿ ಲೋಕಸಭೆಯ ಚುನಾವಣೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಸಿದ್ಧತೆಗಳು ನಡೆದಿವೆ ಇಲಾಖೆಯಿಂದ ಯಾವ ರೀತಿ ಘೋಷಣೆಗಳಿವೆ ಹಾಗೂ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಲೋಕಸಭಾ ಚುನಾವಣೆಯ ವೈಭವ ಕಾರ್ಯಕ್ರಮದಲ್ಲಿ ನೋಡಿಕೊಂಡು ಬರೋಣ ಬನ್ನಿರಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಬೆಂಗಳೂರು ಟಿ ವಿಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಗಣೇಶ್ ಪ್ರಿಯ ವೀಕ್ಷಕರೇ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಭಾರತದ ಆಡಳಿತವು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಡೆಯುತ್ತದೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆಯಲ್ಲಿ ಸಾರ್ವಜನಿಕರು ತಮ್ಮ ಮತದಾನದ ಮೂಲಕ ನಾಯಕನನ್ನು ಆಯಿಸಿ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯನ್ನು ಸುಗಮಗೊಳಿಸುವ ವ್ಯವಸ್ಥೆ ಭಾರತದಲ್ಲಿ ಈಗಿದೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಈಗ ಭಾರತದಲ್ಲಿ ಲೋಕಸಭಾ ಚುನಾವಣೆ ನಡೀತಿದೆ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಲೋಕಸಭಾ ಚುನಾವಣೆಯು ಕೂಡ ನಡೀತಾ ಇದೆ ಈ ಸಂದರ್ಭದಲ್ಲಿ ಚುನಾವಣೆಯ ವ್ಯವಸ್ಥೆ ಕುರಿತು ಸಿದ್ಧತೆಯ ಕುರಿತು ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕರ್ನಾಟಕ ರಾಜ್ಯ ವಿಶೇಷವಾಗಿ ಚುನಾವಣೆ ಆಯೋಗವು ಕರ್ನಾಟಕ ರಾಜ್ಯದಲ್ಲಿರತಕ್ಕಂಥ ಚುನಾವಣಾ ಆಯೋಗವು ತನ್ನದೇ ಆದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಇಲ್ಲಿಯ ಹಿರಿಯ ಅಧಿಕಾರಿಗಳು ಹಾಗೂ ಇಲ್ಲಿಯ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ಮಾಡಿದ್ದಾರೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎಲ್ಲವನ್ನು ನೋಡಿಕೊಂಡು ಬರೋಣ ಚುನಾವಣೆಯ ವೈಭವ ಕಾರ್ಯಕ್ರಮದಲ್ಲಿ ಪ್ರಿಯ ವೀಕ್ಷಕರೇ ಕರ್ನಾಟಕ ಚುನಾವಣಾ ಆಯೋಗವು ತನ್ನದೇ ಆದಂಥ ಒಂದು ವಿಶೇಷತೆಯಿಂದ ಕೂಡಿದೆ ಸಾಕಷ್ಟು ಅನುಭವ ಹೊಂದಿದ ಅಧಿಕಾರಿ ವರ್ಗ ಮತ್ತು ಇಲ್ಲಿರ್ತಕ್ಕಂಥ ಆಡಳಿತ ಸಿಬ್ಬಂದಿ ಇಡೀ ಒಂದು ನಮ್ಮ ದೇಶದಲ್ಲಿಯೇ ಮಾದರಿಯನ್ನು ವ್ಯವಸ್ಥೆಯನ್ನು ಹೊಂದಿದೆ ಭಾರತ ಪ್ರಜಾಪ್ರಭುತ್ವದ ಆಡಳಿತದ್ದು ಸುಮ್ಮನೆ ಬಂದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೋಸ್ಕರ ನಾವು ಹೋರಾಟವನ್ನು ಮಾಡಿ ಸ್ವತಂತ್ರವನ್ನು ಪಡೆದು ನಾವು ಈ ಹಕ್ಕನ್ನು ಪಡೆದುಕೊಂಡಿದ್ದೇವೆ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಪ್ರಭುಗಳು ತಮ್ಮ ಹ ಮತದಾನದ ಮೂಲಕ ತಮ್ಮ ಹಕ್ಕನ್ನು ವ್ಯಕ್ತಪಡಿಸುವಂಥ ವ್ಯವಸ್ಥೆಯನ್ನು ಚುನಾವಣೆ ಹೊಂದಿದೆ ಭಾರತವು ಈಗ ತುಂಬ ವೈಭವದಿಂದ ಮುಂದುವರಿಯುತ್ತಿರುವ ರಾಷ್ಟ್ರವಾಗಿದೆ ಎಪ್ಪತ್ತೈದು ವರ್ಷದ ಸುವರ್ಣ ಮಹೋತ್ಸವದಲ್ಲಿರುವಂಥ ಭಾರತ ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ಎಂದು ನಾಮಕಗೊಂಡು ನಮ್ಮ ರಾಜ್ಯ ಈಗ ಐವತ್ತು ವರ್ಷದ ಸಂಭ್ರಮದಲ್ಲಿದೆ ಇಂಥ ಸಂಭ್ರಮದಲ್ಲಿ ನಮ್ಮ ಪ್ರಭುಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳುವಂಥ ವ್ಯವಸ್ಥೆ ಈಗ ಪ್ರಾರಂಭವಾಗಿದೆ ಅದೇ ಲೋಕಸಭಾ ಚುನಾವಣೆ ಈ ಒಂದು ಕರ್ನಾಟಕ ಲೋಕಸೇವಾ ಚುನಾವಣೆ ಆಯೋಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳನ್ನ ಪರಿಚಯ ಮಾಡಿಕೊಂಡು ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಗೊಳಿಸುವ ನಿಟ್ಟಿನ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಮುಖ್ಯ ಅತಿಥಿಯಾಗಿ ನಮ್ಮದೇ ಕರ್ನಾಟಕ ರಾಜ್ಯದ ಅಪರ್ ಮುಖ್ಯ ಚುನಾವಣೆ ಅಧಿಕಾರಿಯಾದಂಥ ಶ್ರೀ ವೆಂಕಟೇಶ್ ಕುಮಾರ್ ಆರ್ ಸರ್ ನಮ್ಮೊಂದಿಗೆ ಇದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಮೂಲಕ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ವೆಂಕಟೇಶ್ ಕುಮಾರ್ ಸರ್ ಅವರಿಗೆ ನಮಸ್ಕಾರ ನಮಸ್ಕಾರ ಸರ್ ಈಗ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಚುನಾವಣಾ ಆಯೋಗದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾಯಿದ್ದೀರಿ ಅದಕ್ಕಾಗಿ ನಮ್ಮ ವಾಹಿನಿ ಪರವಾಗಿ ವೀಕ್ಷಕರ ಪರವಾಗಿ ಕನ್ನಡದ ನಾಡಿನ ಜನತೆಯ ಪರವಾಗಿ ನಿಮಗೆ ಹಾರ್ದಿಕ ಅಭಿನಂದನೆಗಳು ಸರ್ ಥ್ಯಾಂಕ್ ಯು ಸರ್ ಈಗ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಈ ಒಂದು ಚುನಾವಣೆ ಹಂತದಲ್ಲಿ ತಮಗೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹಂತದಲ್ಲಿ ಮತದಾನದ ಒಂದು ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿದೆ ಈಗ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಮತದಾನವನ್ನು ನಡೆಯಲಿದೆ ಮೊದಲನೇ ಹಂತ ಮತದಾನ ಏಪ್ರಿಲ್ ಇಪ್ಪತ್ತು ಆರನೇ ತಾರೀಕು ಸದನ್ ಕರ್ನಾಟಕ ಅಂದರೆ ಈ ಸೌತ್ ಕರ್ನಾಟಕದಲ್ಲಿರುವ ಒಂದು ಹದಿನಾಲ್ಕು ಕಾನ್ಸ್ಟುವೆನ್ಸೀಸ್ಗಳು ಮತ್ತು ಎರಡನೇ ಮೂರನೇ ಹಂತ ಮೂರನೇ ಹಂತದಲ್ಲಿ ನಾರ್ತ್ ಕರ್ನಾಟಕದಲ್ಲಿರುವ ಒಂದು ಹದಿನಾಲ್ಕು ಕಾನ್ಸ್ಟ್ಯುವೆನ್ಸೀಸ್ ಲೋಕಸಭಾ ಕ್ಷೇತ್ರಗಳು ಅದು ಮೇ ಏಳನೇ ತಾರೀಕಿಗೆ ಮತದಾನ ನಡೆಯಲಿದೆ ಇಲ್ಲಿ ನಮ್ಮ ಮೊದಲ ಮತದಾನದ ದಿನಾಂಕ ಯಾವ ರೀತಿ ಇದೆ ಸರ್ ಇಲ್ಲಿ ಮೊದಲನೇ ಹಂತದ ಚುನಾವಣೆ ಯಾವಾಗ ನಡೀತದೆ ಸೊ ಮೊದಲನೇ ಹಂತ ನೀವು ಆಗಿ ಹೇಳಬೇಕಾದ್ರೆ ಮೊದಲನೇ ಹಂತದಲ್ಲಿ ನಾಮಿನೇಷನ್ ಶುರುವಾಗೋದು ನಾಲ್ಕನೇ ತಾರೀಕು ಏಪ್ರಿಲ್ ನಾಲ್ಕನೇ ತಾರೀಕು ನಾಮಿನೇಷನ್ ಶುರುವಾಗ್ತದೆ ಆಮೇಲೆ ಕೊನೆಯ ದಿನಾಂಕ ನಾಮಿನೇಷನ್ ಫೈಲ್ ಮಾಡಿ ಕೊನೆಯ ದಿನಾಂಕ ಮತ್ತೆ ಒಂದು ಎಂಟು ದಿವಸ ನಂತರ ಬರ್ತದೆ ದೆನ್ ಲಾಸ್ಟ್ ಡೇಟ್ ಫಾರ್ ವಿತ್ಡ್ರಾಯಲ್ ಅಂದರೆ ಯಾರು ನಾಮಪತ್ರಗಳನ್ನು ಹಿಂತೆಗೆಯಬೇಕಾದ್ರೆ ಅದಕ್ಕೂ ಒಂದು ದಿನಾಂಕ ನಿಗದಿಯಾಗಿದೆ ಅದು ಎಂಟನೇ ತಾರೀಕು ಏಪ್ರಿಲ್ ಎಂಟನೇ ತಾರೀಕು ನಿಗದಿಯಾಗಿದೆ ಮತದಾನದ ದಿನಾಂಕ ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ಮತದಾನ ದಿನಾಂಕ ಮೊದಲನೇ ಹಂತದಲ್ಲಿ ಕೌಂಟಿಂಗ್ ಆಗೋದು ಜೂನ್ ನಾಲ್ಕನೇ ತಾರೀಕು ಅದು ಇಡೀ ದೇಶದಲ್ಲಿ ಒಂದೇ ದಿನದಲ್ಲಿ ಕೌಂಟಿಂಗ್ ಆಗಲಿದೆ ಈಗ ನಮ್ಮ ಭಾರತದಲ್ಲಿ ಒಟ್ಟು ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ಐದುನೂರ ನಲ್ವತ್ಮೂರು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಅದರಲ್ಲಿ ಕರ್ನಾಟಕದ ಎಷ್ಟು ಸದಸ್ಯರಿಗೆ ಚುನಾವಣೆ ನಡೀತಾ ಇದೆ ಸರ್ ಕರ್ನಾಟಕದಲ್ಲಿ ನಾವು ನೋಡಿದರೆ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ಇದೆ ಅದರಲ್ಲಿ ಈಗಾಗಲೇ ನಾನು ಹೇಳಿದಾಗ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಎರಡನೇ ಹಂತ ಮಿಕ್ಕುಲಿದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮೂರನೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ ಇಡೀ ದೇಶದಲ್ಲಿ ನಾವು ನೋಡಿದರೆ ಏಳು ಹಂತದಲ್ಲಿ ಚುನಾವಣೆ ಆಗ್ತಾ ಇದೆ ವಿವಿಧ ರಾಜ್ಯಗಳು ಒಂದೊಂದು ಹಂತದಲ್ಲಿ ವಿವಿಧ ರಾಜ್ಯಗಳು ಚುನಾವಣೆಗೆ ಹೋಗ್ತಾ ಇದ್ದೀವಿ ಮೊದಲನೇ ಹಂತದಲ್ಲಿ ಕರ್ನಾಟಕ ಇಲ್ಲ 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 ಎರಡನೇ ಹಂತದಲ್ಲಿ ಕರ್ನಾಟಕ ಇದೆ ನಾವು ಈ ರಾಜ್ಯದೊಳಗಡೆ ನೋಡಿದರೆ ನಮ್ಮ ರಾಜ್ಯದೊಳಗಡೆ ನೋಡಿದರೆ ನಮ್ಮದು ಫಸ್ಟ್ ಬರೋದು ಎರಡನೇ ಹಂತ ಎರಡನೇ ಹಂತ ಆ ಎರಡನೇ ಹಂತದ್ದು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆಯಲಿದೆ ಮೂರನೇ ಹಂತದಲ್ಲಿ ಇನ್ನೂ ಮಿಕ್ಕುಳಿದ ಹದಿನಾಲ್ಕು ಕಾನ್ಸ್ಟುನ್ಸಿಸ್ಗೆ ಮೂರನೇ ಹಂತದಲ್ಲಿ ಮೇ ಏಳನೇ ತಾರೀಕು ಚುನಾವಣೆ ನಡೀತಾ ಇದ್ದರು ಸರ್ ಈಗ ನಮ್ಮ ರಾಜ್ಯದಲ್ಲಿ ಒಟ್ಟು ಎಷ್ಟು ಮತದಾನ ಕೇಂದ್ರಗಳು ಇದಾವೆ ಸರ್ ಈಗ ರಾಜ್ಯದಲ್ಲಿ ಐವತ್ತೆಂಟು ಸಾವಿರ ಎಂಟುನೂರ ಮೂವತ್ತ್ನಾಲ್ಕು ಮತದಾನ ಕೇಂದ್ರಗಳಿವೆ ಅದರಲ್ಲಿ ಬೃಹತ್ ಪ್ರಮಾಣದ ಮತ್ತು ಅಥವಾ ಸಣ್ಣ ಪ್ರಮಾಣದ ಮತದಾನ ಕೇಂದ್ರ ಅಂತ ಏನಾದರೂ ಬೈಪ್ರಿಕೇಶನ್ ಇದೆಯಾ ಇಲ್ಲ ಮತದಾನ ಕೇಂದ್ರಗಳಲ್ಲಿ ನಾವು ಗರಿಷ್ಠ ನೋಡಿದರೆ ಒಂದೂವರೆ ಸಾವಿರ ಮತದಾರರು ತನ ಇರಬಹುದು ಒಂದು ಬಟ್ ಕೆಲವು ಕಡೆ ಮಲೆನಾಡು ಈಗ ಏನಾದರೆ ಒಂದೊಂದು ಊರುಗಳು ದೂರ ದೂರ ಇರ್ತದೆ ಸೊ ಆ ಇದರಲ್ಲಿ ಒಂದೂವರೆ ಸಾವಿರ ಸಿಗೋಲ್ಲ ಇನ್ನೂರು ಮುನ್ನೂರು ಜನ ಇರುವ ಮತದಾನ ಕೇಂದ್ರಗಳು ಇದೆ ಇವೆ ಸೊ ಆ ಥರ ನಾವು ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ ಬಟ್ ಮ್ಯಾಕ್ಸಿಮಮ್ ನಾವು ನೋಡಿದರೆ ಒಂದೂವರೆ ಸಾವಿರಕ್ಕಿಂತ ಹೆಚ್ಚು ನಾರ್ಮಲಿ ಹೋಗಲ್ಲ ವೋಟರ್ಸ್ ಈ ಒಂದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ವಿಶೇಷವಾಗಿ ಇಡೀ ದೇಶದಲ್ಲಿಯೇ ಕರ್ನಾಟಕ ರಾಜ್ಯ ಒಂದು ಮಾದರಿಯಾದಂಥ ಒಂದು ವ್ಯವಸ್ಥೆಯನ್ನು ಚುನಾವಣೆ ಆಯೋಗ ಹೊಂದಿದೆ ಈ ಸಂದರ್ಭದಲ್ಲಿ ನಮ್ಮ ಕಳೆದ ಎಲ್ಲ ಚುನಾವಣೆಗಳಲ್ಲಿ ನೋಡಿದಾಗೂ ಕೂಡ ಕರ್ನಾಟಕದ ಒಂದು ಚುನಾವಣೆ ಆಯೋಗದ ಶಿಸ್ತು ಮತ್ತು ಬದ್ಧತೆ ಮಾದರಿಯಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಮತದಾರರಿಗೆ ತಮ್ಮ ಒಂದು ಚುನಾವಣೆ ಆಯೋಗದಿಂದ ಯಾವೆಲ್ಲ ಸಂದೇಶನಗಳು ಮತದಾನ ಹೇಗೆ ಮಾಡಬೇಕಂತ ಹೇಳಲಿಕ್ಕೆ ಬಯಸ್ತೀರಿ ಸರ್ ಸೊ ಈ ಮತದಾನ ಪ್ರಕ್ರಿಯೆಯಲ್ಲಿ ಮೊದಲನೇದಾಗಿ ನಾವು ಜನರಿಗೆ ಅಂದರೆ ಮತದಾರರಿಗೆ ಹೇಳಬೇಕಾದ್ರೆ ಫಸ್ಟ್ ವಿಷಯ ಏನಂದರೆ ಮೊದಲು ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯಾ ಇಲ್ವೋ ಅದನ್ನು ಖಾತ್ರಿಪಡಿಸ್ಕೊಳ್ಬೇಕು ಇದು ಯಾವ ಥರ ಮಾಡಬೇಕೆಂದರೆ ಈ ಎಲ್ಲರ ಕೈನಲ್ಲೂ ಸ್ಮಾರ್ಟ್ಫೋನ್ ಇದು ವಿ ಎಚ್ ಎ ಆ್ಯಪ್ ಎಂದು ಒಂದು ಇದೆ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಇದೆಲ್ಲ ಗೂಗಲ್ ಸ್ಟೋರ್ನಲ್ಲಿ ಮತ್ತು ಆ್ಯಪಲ್ ಫೋನ್ನಲ್ಲಿ ಆ್ಯಪಲ್ ಸ್ಟೋರ್ನಲ್ಲಿ ಎಲ್ಲ ಕಡೆಯೂ ಇದು ಸಿಗ್ತದೆ ಇದು ಡೌನ್ಲೋಡ್ ಮಾಡಿ ನಿಮ್ಮ ಎಪಿಕ್ ನಂಬರ್ ಅಥವಾ ನಿಮ್ಮ ಹೆಸರು ಇಲ್ಲ ನಿಮ್ಮ ಮತಗಟ್ಟೆ ಸಂಖ್ಯೆ ಕಾನ್ಸ್ಟನ್ಸಿ ಇದೆಲ್ಲ ಯಾವುದಾದ್ರು ಒಂದು ಕೊಟ್ಟರು ಕೂಡ ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಇದೆಯಾ ಇಲ್ವೋ ಆ ವಿಚಾರ ಗೊತ್ತಾಗ್ಬಿಡ್ತದೆ ಫಸ್ಟ್ ಪಾಯಿಂಟ್ ಇದಲ್ಲದೆ ಕೂಡ ಇ ಸಿ ಐ ಡಾಟ್ ಜಿ ವಿ ಡಾಟ್ ಇನ್ ಇ ಸಿ ಐ ಡಾಟ್ ಜಿ ವಿ ಡಾಟ್ ಇನ್ ಈ ವೆಬ್ಸೈಟಿಗೆ ಹೋದ್ರೂ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟ್ ಸೊ ಅಲ್ಲಿನೂ ಕೂಡ ಇದು ನಿಮ್ಮ ಹೆಸರು ಇದೆಯಾ ಇಲ್ವಾ ಎಂದು ಚೆಕ್ ಮಾಡ್ಕೊಳ್ಬೋದು ಇದು ಏನಾಗ್ತದೆ ಸುಮಾರು ಜನ ಇದು ಮುಂಚಿತವಾಗಿ ನೋಡ್ಕೊಳ್ಳೋದಲ್ಲ ಅವರೆಲ್ಲ ಒಂದು ಕಡೆ ಕೆಲಸಕ್ಕೆ ಹೋಗಿರ್ತಾರೆ ಬೇರೆ ಸಿಟಿಗಳಿಗೆ ಬೇ ಬೇರೆ ರಾಜ್ಯಗಳಿಗೆ ಕೆಲಸಕ್ಕೆ ಹೋಗಿರ್ತಾರೆ ಇಲ್ಲಿ ಸತತವಾಗಿ ಅವರು ಗೈರಾಜರು ಇದ್ದರೆ ಒಂದು ಅವರು ವಾಸವಿರುವ ಜಾಗದಲ್ಲಿ ಅಲ್ಲಿ ಇಲ್ಲ ಆರು ಇಲ್ಲ ಎಂಟು ತಿಂಗಳು ಒಂದು ವರ್ಷ ಎರಡು ವರ್ಷ ಇಲ್ಲದೇ ಇದ್ದರೆ ರೆಗ್ಯುಲರ್ ಪ್ರಾಸೆಸ್ನಲ್ಲಿ ಅವ್ರ ಹೆಸರು ತೆಗೆದಿರಬಹುದು ಅಲ್ಲಿ ಹೋಗಿ ನೋಡ್ತಾರೆ ಪ್ರತಿ ವರ್ಷ ಒಮ್ಮೆ ನಾವು ಈ ಚೆಕಿಂಗ್ ಮಾಡ್ತೀವಿ ಚೆಕಿಂಗ್ ಮಾಡುವಾಗ ಅವ್ರು ಯಾರೂ ಇಲ್ಲ ಅಲ್ಲಿ ಒಂದು ಟೈಮ್ ಹೋಗ್ತಾ ಹೋಗ್ತಾರೆ ಎರಡನೇ ಸರ್ತಿ ಹೋಗ್ತಾರೆ ಮತ್ತು ಮೂರನೇ ಸರ್ತಿ ಹೋದ್ರೂ ಇಲ್ಲ ಅಂದರೆ ದನ್ ಅವರು ಇಲ್ಲಿ ವಾಸ ಇಲ್ಲ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಎಂದು ತೆಗೆದಿರ್ತಾರೆ ಸೊ ಮೊದ ಪ್ರಮುಖವಾದ ವಿಷಯ ನಿಮ್ಮ ಹೆಸರು ಇದೆಯಾ ಇಲ್ವಾ ಎಂದು ಖಾತ್ರಿಪಡಿಸ್ಕೊಳ್ಳೋದು ಪ್ರಮುಖವಾದ ವಿಷಯ ಸಪೋಸ್ ಯಾವುದೋ ಕಾರಣಕ್ಕಾಗಿ ಹೆಸರು ಇಲ್ಲದೇ ಇದ್ದರೆ ಇಮಿಡಿಯೇಟ್ಲಿ ಫಾರ್ಮ್ ಸಿಕ್ಸ್ ನಮೂನೆ ಆರು ನಮೂನೆ ಆರು ನಮೂನೆ ಆರದಲ್ಲಿ ಆನ್ಲೈನ್ನಲ್ಲೇ ಮಾಡ್ಬೋದು ಈ ಯಾವುದೇ ಕಚೇರಿಗೆ ಹೋಗಬೇಕೆಂದು ಯಾವುದೇ ಅವಶ್ಯಕತೆ ಇಲ್ಲ ಜಸ್ಟ್ ನಮ್ಮ ಮೊಬೈಲ್ ಫೋನ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಕಂಪ್ಯೂಟರ್ ಎಲ್ಲೋ ಒಂದು ಕಡೆ ಅದನ್ನು ನಮ್ಮನೆ ಆರು ಕ್ಲಿಕ್ ಮಾಡಿದರೆ ಬರ್ತದೆ ಅದರಲ್ಲಿ ಆ ಡೀಟೇಲ್ಸ್ ತುಂಬಬೇಕು ನಿಮ್ಮ ಹೆಸರು ತಂದೆಯ ಹೆಸರು ಅವರು ಇಲ್ಲ ಗಂಡನ ಹೆಸರು ಮತ್ತು ಅವ್ರದ್ದು ಅಡ್ರೆಸ್ ಮೊಬೈಲ್ ನಂಬರ್ ಇದೆಲ್ಲ ತುಂಬಬೇಕು ಪ್ಲಸ್ ಒಂದು ಫೋಟೋ ಒಂದು ಅಪ್ಲೋಡ್ ಮಾಡಬೇಕು ಆಮೇಲೆ ಅಡ್ರೆಸ್ ಪ್ರೂಫ್ ನಾವು ಎಲ್ಲಿ ವಾಸವಿರ್ತೀವೋ ಅದಕ್ಕೆ ಯಾವುದಾದ್ರು ಒಂದು ಅಡ್ರೆಸ್ ಪ್ರೂಫ್ ಅದು ರೇಷನ್ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಪ್ಯಾನ್ ಕಾರ್ಡ್ ಇರ್ಬೋದು ನರೇಗಾ ಕಾರ್ಡ್ ಇರ್ಬೋದು ಬ್ಯಾಂಕ್ ಪಾಸ್ಬುಕ್ ಗ್ಯಾಸ್ ಕನೆಕ್ಷನ್ ಬಿಲ್ ಈ ಥರ ಯಾವುದೋ ಒಂದು ಪಾಸ್ಪೋರ್ಟ್ ಯಾವುದೋ ಒಂದು ಅಡ್ರೆಸ್ ಪ್ರೂಫನ್ನು ಅಪ್ಲೋಡ್ ಮಾಡಬೇಕು ಮಾಡಿ ಸಬ್ಮಿಟ್ ಮಾಡಿದರೆ ಸಾಕು ನಮ್ಮ ಮತಗಟ್ಟೆ ಅಧಿಕಾರಿಗಳು ನಿಮ್ಮ ಮನೆಗೆ ಬರ್ತಾರೆ ಬಂದು ವೆರಿಫೈ ಮಾಡ್ಕೊಂಡು ಹೋಗಿ ಇಮಿಡಿಯೇಟ್ಲಿ ಈಗ ನೀವು ಕೊಟ್ಟರೆ ಇವತ್ತು ನೀವು ಅಪ್ಲೈ ಮಾಡಿದ್ರೂ ಕೂಡ ಎಂಟನೇ ದಿವಸ ನಿಮ್ದು ಅಪ್ರೂವ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಒಂದು ವಾರದಲ್ಲಿ ಇದು ಎಪಿಕ್ ಕಾರ್ಡ್ ನಿಮ್ಮ ವೋಟ್ರ್ ಐ ಡಿ ಕಾರ್ಡ್ ನಿಮ್ಮ ಮನೆಗೆ ಸ್ಪೀಡ್ ಪೋಸ್ಟ್ ಮುಖಾಂತರ ಬರ್ತದೆ ಸೊ ಇದನ್ನು ಈಗ ತಕ್ಷಣವೇ ಮತದಾರರ ಹೆಸರು ಇದೆಯಲ್ವಾ ಎಂದು ನೋಡ್ಕೊಳ್ಳೋದು ಇಲ್ಲದೇ ಇದ್ದರೆ ನಮೂನೆ ಆರ್ನಲ್ಲಿ ಅಪ್ಲೈ ಮಾಡಿ ಇದು ಮಾಡಬೇಕಾಗ್ತದೆ ಫಸ್ಟ್ ಮತ್ತು ಎರಡನೇದಾಗಿ ಮತದಾನ ಬಗ್ಗೆ ಹೇಳಬೇಕಾದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ ಮತದಾನ ಎಷ್ಟು ಮೌಲ್ಯವಾದದಂದು ಅದಕ್ಕೆ ಯಾವುದೂ ಬೆಲೆ ನಿಗದಿ ಮಾಡೋಕ್ಕಾಗಲ್ಲ ಒಂದು ಓಟಿಗೆ ಒಂದು ಓಟ್ನಲ್ಲಿ ಸೋತಿದವರು ಸುಮಾರು ಜನ ಇದ್ದಾರೆ ಒಂದು ಓಟದ ಮೌಲ್ಯ ಅದ್ರದ್ದು ಬೆಲೆ ಏನಂದರೆ ಅವರು ಕೇಳಿದರೆ ಗೊತ್ತಾಗ್ತದೆ ಇದಕ್ಕೇನು ಬೆಲೆನೇ ಯಾರೂ ನಿಗದಿ ಮಾಡೋಕ್ಕಾಗಲ್ಲ ಅಂಥಗೂ ಅಷ್ಟು ಬೆಲೆ ಬಾಳುವ ಒಂದು ವಿಚಾರ ಇದು ಇದು ಪ್ರತಿಯೊಬ್ಬರ ಹಕ್ಕು ಮಾತ್ರ ಅಲ್ಲ ಇದು ನಮ್ಮ ಹೆಮ್ಮೆ ಓಟ್ ಮತದಾನ ಮಾಡುವುದು ನಮ್ಮ ಹೆಮ್ಮೆ ನಮ್ಮನ್ನು ಯಾರ ಆಲೋರು ಯಾರ ಅವರನ್ನು ತೀರ್ಮಾನ ಮಾಡುವ ಒಂದು ಶಕ್ತಿಯನ್ನು ನಮಗೆ ನಮ್ಮ ಸಂವಿಧಾನ ಕೊಟ್ಟಿದ್ದೆ ಕಾನ್ಸ್ಟಿಟ್ಯೂಷನ್ ಸೊ ಇದನ್ನು ನಾವು ಉಪಯೋಗ ಮಾಡಬೇಕು ಯಾವುದೇ ಕಾರಣ ಕೂಡ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮತ್ತು ಮೇ ಏಳನೇ ತಾರೀಕು ಎರಡು ಹಂತ ಚುನಾವಣೆಯಲ್ಲಿ ಸಂಬಂಧಪಟ್ಟ ಮತದಾರರು ಯಾವುದೇ ಕಾರಣ ಕೂಡ ಮತದಾನ ಮಾಡದೇ ಇರಬಾರ್ದು ನೂರಕ್ಕೂ ನೂರು ಮತದಾನ ಬಂದು ಮತ್ತು ಮತಗಟ್ಟೆಗೆ ಬಂದು ಮತದಾನ ಮಾಡಬೇಕು ಈ ಚುನಾವಣೆ ಒಂದು ವ್ಯವಸ್ಥೆಯಲ್ಲಿ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡು ಆಯಾ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಭೂತ ಹಂತದಲ್ಲಿ ಅಧಿಕಾರಿಗಳನ್ನೆಲ್ಲ ನೇಮಿಸಿದ್ದೀರಿ ಆ ಸಿದ್ಧತೆಯನ್ನೆಲ್ಲ ಚೆನ್ನಾಗಿ ಈಗಾಗಲೇ ಕರ್ನಾಟಕ ಚುನಾವಣಾ ಆಯೋಗದ ಮಾಡಿದೆ ಅಂತ ಹೇಳಿದರೆ ಅದರದ್ದು ತಯಾರಿ ಹೇಗೆ ನಡೆದಿದೆ ಸರ್ ತಮ್ಮ ಆಡಳಿತ ವರ್ಗದ ತಯಾರಿ ಹೇಗೆ ನಡೆದಿದೆ ಈಗ ಇಡೀ ರಾಜ್ಯದಲ್ಲಿ ನಾವು ನೋಡಿದರೆ ಸುಮಾರು ಮೂರು ಲಕ್ಷಕ್ಕೆ ಹೆಚ್ಚು ಜನ ಮತದಾನ ಈ ಎಲೆಕ್ಷನ್ ಚುನಾವಣೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೆಲಸ ಮಾಡ್ತದೆ அவரு பிரிசைடிங் ஆஃபீஸர் போது அசிஸ்டண்ட் பிரிசைடிங் ஆஃபீசர் போலிங் ஆஃபீஸர் மத்தகை அதிக்காரும் இன்னும் சருமி போலீஸ் செக்கியூரிட்டிக்கு போலீஸ் ஹோம் கார்ட்ஸ் மத்திய ஃபிளயிங் ஸ்காட் டீம்லே சுமார் அதிக்காரிகள் கிலோசம் தார் செக் போஸ்ட் தீவிர சுமார் செக் போஸ்ட் நூறா எப்பத்தெடு இன்டர்ஸ்டேட் பார்டர் செக் போஸ்ட் நம்ம நூறா இப்போ செக் போஸ்ட்லே பேர் பேர் ஆறு ஆறுகளில் ஜொத்த நீங்கள் கோவா மகாராஷ்டிர ஆந்திர தெலங்கானா தமிழ்நாடு கேரளா இ ஆறுகள்ல சும் நூற எப்பத்தெடு செக் ಪೋಸ್ಟ್ಗಳು ಈಗಾಗಲೇ ಸೃಷ್ಟಿ ಮಾಡಿದ್ದೀವಿ ನಾವು ಇನ್ಸೈಡ್ ಅಂದ್ರೆ ರಾಜ್ಯದ ಒಳಗಡೆ ಗಡಿ ಭಾಗ ಬಿಟ್ಟು ಒಳಗೆ ಬಂದ್ರೂ ಕೂಡ ಸುಮಾರು ಎರಡು ಸಾವಿರ ಏಳ್ನೂರು ಇದನ್ನು ಚೆಕ್ ಪೋಸ್ಟ್ಗಳನ್ನು ಈಗಾಗಲೇ ಅವರು ಓಪನ್ ಮಾಡಿದ್ದಾರೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಕನಿಷ್ಠ ಮಿನಿಮಮ್ ಮೂರು ಚೆಕ್ ಪೋಸ್ಟ್ಗಳು ಗಳು ಪ್ರತಿ ವಿಧಾನಸಭಾ ಕ್ಷೇತ್ರ ಲೋಕಸಭಾ ಅಲ್ಲ ಪ್ರತಿ ವಿಧಾನಸಭೆ ಅಂದ್ರೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಮೂರು ಸುಮಾರು ಕಡೆ ಐದು ಆರು ಎಂಟು ಚೆಕ್ ಪೋಸ್ಟ್ಗಳು ಮಾಡಿದ್ದಾರೆ ಯಾಕಂದ್ರೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ರೋಡ್ಗಳು ಬರುತ್ತೆ ಪ್ರತಿ ರೋಡ್ನಲ್ಲೂ ಕವರ್ ಮಾಡಬೇಕು ಹಾ ಪ್ರತಿ ರೋಡ್ಗಳು ಕೂಡ ನಾವು ಕವರ್ ಮಾಡಬೇಕು ಸೊ ಈ ರ ಇದ್ರಲ್ಲಿ ನೋಡಿದ್ರೆ ಎರಡು ಸಾವಿರಕ್ಕಿಂದು ಹೆಚ್ಚು ಈ ಚೆಕ್ ಪೋಸ್ಟ್ಗಳನ್ನು ಈಗಾಗಲೇ ಸ್ಥಾಪನೆ ಮಾಡಿದ್ವಿ ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ಸ್ ಅದು ಕೂಡ ಒಂದು ಎರಡು ಸಾವಿರ ಇನ್ನೂರು ಫ್ಲೈಂಗ್ ಸ್ಕ್ವಾಡ್ ಟೀಮ್ಸ್ ಮಾಡಿದ್ವಿ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಡೀ ದಿನ ಶಿಫ್ಟ್ನಲ್ಲಿ ಕೆಲಸ ಮಾಡ್ತಾರೆ ಒಂದು ಟೀಮ್ ಎಂಟು ತಾಸು ಕೆಲಸ ಮಾಡ್ತಾರೆ ಎಂಟು ತಾಸು ಆದಮೇಲೆ ಬೇರೆ ಟೀಮ್ ಬರ್ತಾರೆ ಅವ್ರ ಜಾಗಕ್ಕೆ ಮತ್ತೆ ಎಂಥದ್ದು ಎಂಟು ತಾಸು ಆದಮೇಲೆ ನೈಟ್ನಲ್ಲಿ ಬೇರೆ ಟೀಮ್ ಬರ್ತಾರೆ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೂಡ ಸತತವಾಗಿ ಅವರು ಕೆಲಸ ನಿರ್ವಹಿಸ್ತಾರೆ ಫ್ಲೈಂಗ್ ಸ್ಕ್ವಾಡ್ ಟೀಮ್ ಏನು ಮಾಡ್ತಾರೆ ಅವರು ಈ ನೀತಿ ಸಂಹಿತೆ ಉಲ್ಲಂಘನೆ ಆಗಿದೆ ಅಲ್ವಾ ಯಾರು ಅಲ್ಲಿ ಆಮಿಷ ಹೊಡಿಸ್ತಾರ ಅಲ್ವಾ ಜನರಿಗೆ ಊಟ ಕೊಡೋದು ಹಣ ಕೊಡೋದು ಈ ಗಿಫ್ಟ್ ಕೊಡೋದು ಈ ಕುಕ್ಕರ್ ಸೀರೆ ಈ ಬೆಲ್ ಇದು ಸಿಲ್ವರ್ ಯುಟೆನ್ಸಿಲ್ಸ್ ಈ ತರ ಯಾವುದೇ ಒಂದು ಲಿಕ್ಕರ್ ಕೆಲವು ಟೈಮ್ ಅದನ್ನು ಕೊಡ್ತಾರೆ ಅದು ಕೊಡ್ತಾರೆ ಸೊ ಈ ತರ ಇದೆಲ್ಲ ಯಾವುದೇ ಕಾರಣಕ್ಕೆ ಯಾರು ಮಾಡಬಾರ್ದುಗಳು ಆಮಿಷ ಯಾವುದು ಬರಬಾರ್ದು ತೋರಿಸಬಾರದು ಅವರು ಜನರಿಗೆ ಕಟ್ಟುನಿಟ್ಟಿನ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕಾಗಿ ಇಷ್ಟು ಜನ ನಾವು ಇದು ಮಾಡ್ತಾ ಇದ್ದೇವೆ ಪೊಲೀಸರು ಮಾತ್ರ ನಮ್ಮ ಇಡೀ ಕರ್ನಾಟಕದಲ್ಲಿ ಎಪ್ಪತ್ತೈದು ಸಾವಿರ ಪೊಲೀಸ್ ಲೋಕಲ್ ಪೊಲೀಸ್ ಅವ್ರು ಮಾತ್ರ ಇದ್ದಾರೆ ಸೊ ಇವರೆಲ್ಲ ಕೂಡ ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ ಇಪ್ಪತ್ತು ಸಾವಿರ ಹೋಮ್ ಗಾರ್ಡ್ಸ್ ಇದ್ದಾರೆ ಎಲ್ಲ ಸೇರಿದ ತೊಂಬತ್ತೈದು ಸಾವಿರ ಆಲ್ಮೋಸ್ಟ್ ಒಂದು ಲಕ್ಷ ಜನ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇದು ಬಿಟ್ಟು ಬೇರೆ ರಾಜ್ಯಗಳಿಂದ ಅರೆ ಸೇನೆ ಪಡೆಗಳು ಬರ್ತದೆ ಪ್ಯಾರಾಮಿಲಿಟರಿ ಫೋರ್ಸಸ್ ಸೊ ಅವರು ಬರ್ತಾರೆ ಅವರು ಒಂದು ನೂರು ಕಂಪನೀಸ್ ಹತ್ರ ಬರ್ಬೋದು ಸೊ ಅವರು ಕೂಡ ಈ ಎಲೆಕ್ಷನ್ ಅಲ್ಲಿ ಪಾಲ್ಗೊಳ್ಳಿದ್ದಾರೆ ಈ ಒಂದು ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ಅಧಿಕಾರಿ ವರ್ಗದವರಿಗೆ ಬೇಕಾಗುವಂಥ ಸುರಕ್ಷತೆ ಮತ್ತು ಅವರು ಸೇವಾ ಭದ್ರತೆ ಅದು ಎಲ್ಲವನ್ನು ಯಾ ಮಾಡ್ಕೊಳ್ಲಿಕ್ಕೆ ಆಗ್ತದ ಸರ್ ಈಗ ಹೌದು ಈಗಾಗಲೇ ಇಷ್ಟು ಅಧಿಕಾರಿಗಳನ್ನ ನಾವು ನೇಮಕ ಮಾಡಿದ್ವಿ ಇವರೆಲ್ಲ ಕೂಡ ಅವರು ಸ್ಥಳೀಯ ಅಧಿಕಾರಿಗಳಿರ್ತಾರೆ ಸೊ ಅವರವರು ಮನೆಯಲ್ಲಿ ಅವರು ಉಳಿತಾರೆ ಕೆಲಸ ಮಾಡ್ತಾರೆ ಏನು ತೊಂದರೆ ಇಲ್ಲ ಬಟ್ ಅವ್ರಿಗೆ ಏನು ಫೆಸಿಲಿಟೀಸ್ ಬೇಕು ಅವ್ರಿಗೇನು ಸೌಲಭ್ಯಗಳು ಬೇಕು ಅಂದರೆ ಈಗ ನೀವು ಚೆಕ್ ಪೋಸ್ಟ್ಗಳು ನೋಡಿರ್ತೀರಾ ಅಲ್ಲಿ ಕವರ್ ಕವರಾಗಿ ಚೆಕ್ ಪೋಸ್ಟ್ ಮಾಡಿರ್ತೀವಿ ಬಿಸಿಲಿಂದ ತಪ್ಸ್ಕೊಳಕ್ಕೆ ನೆರಳು ಫ್ಯಾನು ನೀರಿನ ವ್ಯವಸ್ಥೆ ಲೈಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯು ಪಿ ಎಸ್ ಎಲ್ಲ ಹಾಕಿದ್ವಿ ಚೆಕ್ ಪೋಸ್ಟ್ಗಳಲ್ಲಿ ಇದೆಲ್ಲ ಕೂಡ ಅವ್ರಿಗೆ ಮಾಡಿಕೊಟ್ಟಿದ್ದೀವಿ ಪ್ಲಸ್ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ನೌಕರರಿಗೆ ಎಲೆಕ್ಷನಲ್ಲಿ ಭಾಗವಹಿಸೋರಿಗೆ ಅವ್ರು ಈಗಾಗಲೇ ಏನು ಸ್ಯಾಲರಿ ಇದ್ದಾರೆ ಅದು ಬಿಟ್ಟು ನಾವು ಎಲೆಕ್ಷನ್ ಸಲುವಾಗಿ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಅವ್ರಿಗೊಂದು ಹಾಡರ್ ಇಂದ ಒಂದು ಅಮೌಂಟ್ ಫಿಕ್ಸ್ ಆಗಿದೆ ಸುಮಾರು ಅಧಿಕಾರಿಗಳಿಗೆ ಒಂದು ತಿಂಗಳು ಸ್ಯಾಲರಿ ಅಡಿಷ್ನಲ್ ಆಗಿ ಹೆಚ್ಚುವರಿಯಾಗಿ ತಗೊಳ್ತಾರೆ ಅಂದರೆ ಈ ತಿಂಗಳು ನನಗೆ ಬರೋ ಸ್ಯಾಲರಿ ಬರ್ತದೆ ಇದು ಬಿಟ್ಟು ಒಂದು ತಿಂಗಳ ಸ್ಯಾಲರಿ ಅಡಿಷನಲ್ ಆಗಿ ಸಿಗ್ತದೆ ಎಲೆಕ್ಷನ್ ಕೆಲಸ ಮಾಡಿದ ಕೆಲವು ಅಧಿಕಾರಿಗಳು ಇನ್ನುಳಿದ ಸಿಬ್ಬಂದಿಗಳಿಗೆ ನೌಕರರಿಗೆ ಕೆಲ ಹಂತದ ಅಧಿಕಾರಿಗಳಿಗೆ ಫಿಕ್ಸೆಡ್ ರೇಟ್ಸ್ ಇದೆ ಒಂದು ದಿನಕ್ಕೆ ಇಷ್ಟು ಅಮೌಂಟ್ ಅಂದಿದೆ ಆ ಇದರಲ್ಲಿ ಅವ್ರು ಎಷ್ಟು ದಿನ ಕೆಲಸ ಮಾಡಿದ್ರೆ ಅಷ್ಟು ದಿನಕ್ಕೆ ಅವ್ರಿಗೆ ದುಡ್ಡು ಹೋಗ್ತದೆ ಅಕೌಂಟ್ ಅಂದರೆ ಒಂದು ದಿನದಲ್ಲಿ ಎಂಟು ಗಂಟೆ ಸೇವೆ ಸಲ್ಲಿಸೋದಲ್ಲೇ ಈ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೂಡ ಅವರು ತಮ್ಮ ಕುಟುಂಬವನ್ನು ಬಿಟ್ಟುಕೊಂಡು ಹೊರಗೆ ಬಂದಾಗ ಅವ್ರಿಗೆ ಯಾವುದೇ ರೀತಿಯಾದಂಥ ಈಗ ಅನ್ನೋ ಒಂದು ಹೊಸ ಸುಧಾರಣೆ ಕ್ರಮವನ್ನು ಇದರಲ್ಲಿ ಮಾಡಿಕೊಳ್ಳಲಿಕ್ಕೆ ಆಗಿದೆ ಇದು ಒಂದು ಒಳ್ಳೆಯ ವಿಚಾರವಾದ ಈಗ ಇನ್ನೊಂದು ವಿಷಯ ಸರ್ ಈಗ ನಮ್ಮ ಮತಗಟ್ಟೆಗೆ ಈಗ ವಿದ್ಯಾ ನಮ್ಮ ವೀಕ್ಷಕರು ಇರ್ತಾರೆ ಒಂದು ವೇಳೆ ಅದು ವೋಟರ್ ಐ ಡಿ ಕಳೆದು ಹೋಗಿದರೆ ಅವರು ಏನು ಮಾಡಬೇಕು ಅಂತ ಸೊ ನಾನು ಈಗಾಗಲೇ ಮೊದಲು ಹೇಳಿದ್ದೇನೆ ಮೊದಲು ಮತದಾರರು ಮಾಡಬೇಕಾದ ಕೆಲಸ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯಾ ಇಲ್ವಾ ಇದನ್ನು ಖಾತ್ರಿಪಡಿಸೋದು ಹೌದು ಈಗ ಗುರುತಿನ ಚೀಟಿ ಕಳೆದೋಯಿತು ಇಲ್ಲ ಇಲ್ಲ ಏನು ಇಲ್ಲ ಇದ್ರೂ ಅವ್ರು ಓಟ್ ಮಾಡಬಹುದು ಎಲ್ಲ ಮತದಾರ ಪಟ್ಟಿಯಲ್ಲಿ ಹೆಸರು ಇರಬೇಕು ಅದನ್ನೇ ಇಂಪಾರ್ಟೆಂಟ್ ಮತದಾರ ಪಟ್ಟಿಯಲ್ಲಿ ಹೆಸರು ಇರೋದು ಇಂಪಾರ್ಟೆಂಟ್ ಮತ್ತೆ ಈಗಾಗಲೇ ಎಲೆಕ್ಷನ್ ಕಮಿಷನ್ ಒಂದು ಸುಮಾರು ಐಡಿ ಕಾರ್ಡ್ಸ್ ಕೊಟ್ಟಿದ್ದಾರೆ ಸರ್ಕಾರದಿಂದ ಇಶ್ಯೂ ಆಗಿರುವ ಯಾವುದೇ ಐಡಿ ಕಾರ್ಡ್ ಆಧಾರ್ ಕಾರ್ಡ್ ಇರಬಹುದು ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಯಾವ್ದಾದ್ರು ಒಂದು ಡ್ರೈವಿಂಗ್ ಲೈಸೆನ್ಸ್ ಯಾವ್ದಾದ್ರು ಒಂದು ಕಾರ್ಡ್ ತಗೊಂಡಿ ಇದೇ ನನ್ನ ಗುರುತಿನ ಚೀಟಿ ಅಂತ ತೋರಿಸಿದ್ರೆ ಸಾಕು ಓಟ್ ಮಾಡಬಹುದು ಅಂದ್ರೆ ತಮ್ಮ ಒಂದು ಗುರುತಿನ ಚೀಟಿ ವಿಳಾಸದ ಚೀಟಿ ಅಂತ ತೋರಿಸಿದ್ರೆ ಮತದಾರ ಪಟ್ಟಿಯಲ್ಲಿ ಇದ್ರೆ ಹೊಂದಾಣಿಕೆ ಆಗ್ಬಿಟ್ಟು ಅವರಿಗೆ ಮತ ಚಲಾಯಿಸಲು ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ ಸರ್ ಒಂದು ವೇಳೆ ಮತದಾರ ಪಟ್ಟಿಯಲ್ಲಿ ಹೆಸರಿಲ್ಲ ನನ್ನ ಕೈಯಲ್ಲಿ ಐ ಡಿ ಕಾರ್ಡ್ ಇದೆ ಮತದಾನ ಚೀಟಿ ಅನ್ನುವಂಥದ್ದು ಬಂದ್ರೆ ಅದು ಹೇಗೆ ಸರ್ ಅದು ಮತದಾರ ಪಟ್ಟಿಯಲ್ಲಿ ಹೆಸರು ಇಲ್ಲದೇ ಇದ್ದರೆ ಯಾವುದೇ ಕಾರಣಕ್ಕೂ ಮತದಾನ ಮಾಡಲಿಕ್ಕೆ ಅವಕಾಶ ಇಲ್ಲ ಅವಕಾಶ ಇರೋದಿಲ್ಲ ಇರುವುದಿಲ್ಲ ಅಂದ್ರೆ ನೀವು ಹೇಳ್ದಂಗೆ ಅವರು ಬಹುಶಃ ಅಧಿಕಾರಿಗಳು ಬಂದಾಗ ಮನೆಯಲ್ಲಿ ಇರದೇ ಇರಬಹುದು ಮನೆಯಲ್ಲಿ ಇಲ್ಲದೆ ಇರುವುದಂದ್ರೆ ಒಂದ್ ದಿನ ಎರಡು ದಿನ ಅಲ್ಲ ಸತತವಾಗಿ 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 ಒಂದು ವರ್ಷ ಎರಡು ವರ್ಷ ಇಲ್ಲದೆ ಇದ್ರೆ ಮತ್ತೆ ಅವರು ಬೇರೆ ಕಡೆ ಹೋಗಿರ್ತಾರೆ ಮತ್ತೆ ಅಲ್ಲಿನೂ ಕೂಡ ಅವರು ಮತದಾರನ ಚಿ ಗುರುತಿನ ಚೀಟಿ ತಗೊಂಡಿರ್ತಾರೆ ಎರಡು ಕಡೆ ಮತದಾರ ಗುರುತಿನ ಚೀಟಿ ಇಟ್ಕೊಳ್ಳೋದು ಅದು ಒಂದು ಅಫೆನ್ಸ್ ಅದೊಂದು ಅಪರಾಧ ಅಪರಾಧ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲಿಕ್ಕೆ ಅವಕಾಶ ಇದೆ ಎರಡು ಐಡಿ ಕಾರ್ಡ್ ಇಟ್ಕೊಳ್ಬಾರ್ದು ಎರಡು ಪಿಕ್ ಕಾರ್ಡ್ ಇಟ್ಕೊಳ್ಬಾರ್ದು ಒಂದೇ ಇಟ್ಕೊಳ್ಬಾರ್ದು ಸೊ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ನಾವು ಇಲ್ಲಿನೆ ಮತ್ತೆ ವಾಪಸ್ ಹೋಗಿ ಬಂದಿದ್ದೀನಿ ಅಂದ್ರೆ ಇಮಿಡಿಯೇಟ್ಲಿ ಅಲ್ಲಿ ತಗೊಂಡ್ರೂ ಕೂಡ ಅದನ್ನು ವಾಪಸ್ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಬಹುದು ಶಿಫ್ಟ್ ಮಾಡ್ಲಿಕ್ಕೆ ಫಾರ್ಮ್ ಏಟ್ ನಮನೆ ಎಂಟು ಎಂದು ಒಂದು ಅರ್ಜಿ ಇದೆ ನಮೂನೆ ಎಂಟು ಮತ್ತೆ ಇಲ್ಲಿ ಹೊಸದಾಗಿ ನಮನೆ ಆರು ತುಂಬುವ ಅವಶ್ಯಕತೆ ಇಲ್ಲ ನಾನು ಈಗ ಮುಂಬೈ ಹೋಗಿದುಕೊಳ್ಳೋಣ ಮುಂಬೈ ಹೋಗಿದ್ ವರ್ಷ ಕೆಲಸ ಮಾಡಿದೆ ಎರಡು ವರ್ಷ ಕೆಲಸ ಮಾಡಿದೆ ಮುಂಬೈ ಬಿಟ್ಟು ಮತ್ತೆ ಬೆಂಗಳೂರು ಬರಬೇಕು ವಾಪಸ್ ಅಂದ್ರೆ ಮತ್ತೆ ನಾನು ಹೊಸದಾಗಿ ಅರ್ಜಿ ಕೊಡಬೇಕೆಂದಿಲ್ಲ ಅಲ್ಲಿ ಫಾರ್ಮ್ ಏಟ್ ನಮೂನೆ ಎಂಟರಲ್ಲಿ ಆನ್ಲೈನ್ ಅಲ್ಲಿ ನಾನು ಈಗಾಗಲೇ ನಾನು ಮುಂಬೈನಲ್ಲಿ ನಂದು ವೋಟರ್ ಕಾರ್ಡ್ ಇದೆ ಅದನ್ನು ಬೆಂಗಳೂರಿನಲ್ಲಿ ಇಲ್ಲಿ ಶಿಫ್ಟ್ ಮಾಡುತ್ತೇನೆ ಬೆಂಗಳೂರಿನಲ್ಲಿರುವ ನನ್ನ ಮನೆ ವಿಲಾಸಕ್ಕೆ ವಿಲಾಸಕ್ಕೆ ಒಂದು ಇದು ಕೊಡಬೇಕು ಒಂದು ಪ್ರೂಫ್ ಕೊಡಬೇಕು

ಒಂದು ಹೆಣ್ಣು ಮಗಳು ಬೇಗ ಮದುವೆ ಮಾಡಿಬಿಟ್ಟಿದ್ದಾರೆ ಅವ್ರದ್ದು ವಿಧಾನಸಭಾ ಕ್ಷೇತ್ರ ಅಥವಾ ಲೋಕಸಭಾ ಕ್ಷೇತ್ರ ತನ್ನ ತವರು ಮನೆಯಾಗಿದೆ ಬಟ್ ಇದು ಕ್ಷೇತ್ರ ಚೇಂಜ್ ಇದೆ ಇಂಥ ಸಂದರ್ಭದಲ್ಲಿ ಹೇಗೆ ನಾವು ಆಗಿ ವೋಟ್ ಹಾಕಲಿಕ್ಕೆ ಸಾಧ್ಯ ಆಗ್ತದೆ ಸರ್ ಹ್ಞೂ 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 ಅಂದರೆ ಒಬ್ಬ ಹೆಣ್ಣು ಮಗಳು ಮದುವೆ ಆಗಿಬಿಟ್ಟಿದ್ದಾಳೆ ಈ ಸಂದರ್ಭದಲ್ಲಿ ಆದರೆ ಮತದಾನ ಇದು ಚೇಂಜ್ ಆಗಿದೆ ಅವ್ರದ್ದು ಕ್ಷೇತ್ರ ಚೇಂಜ್ ಆಗಿದೆ ಮತ್ತು ಎಲ್ಲಿ ಹಾಕ್ಬೋದು ಅವರು ಈಗ ಅದನ್ನ ಈಗ ನಾನು ಹೇಳಿದ ನಮೂನಾ ಎಂಟು ಬಗ್ಗೆ ಹೇಳಿ ಇದು ಬೇರೆ ರಾಜ್ಯಕ್ಕೆ ಹೋದವ್ರಿಗೆ ಮಾತ್ರ ಅನ್ವಯಿಸೋದಲ್ಲ ಈವನ್ ನಮ್ಮ ರಾಜ್ಯ ಒಳಗಡೆ ಒಂದು ಹಲ್ಲಿಯಿಂದ ಇನ್ನೊಂದು ಹಲ್ಲಿಗೆ ಹೋಗಿದ್ವಿ ಅಂತ ಇಟ್ಕೊಳ್ಳೋಣ ಇಲ್ಲ ಒಂದು ಹಲ್ಲಿನಲ್ಲೇ ಒಂದು ಗಲ್ಲಿಯಿಂದ ಇನ್ನೊಂದು ಗಲ್ಲಿಗೆ ಹೋದ್ರು ಕೂಡ ಈ ನಮೂನೆ ಎಂಟನ್ನು ತುಂಬಬಹುದು ತುಂಬಿ ಈಗ ಮದುವೆ ಆಗ್ಲಿಕ್ಕೆ ಮುಂಚೆ ಹೆಣ್ಣು ಅವರು ತವರು ಮನೆಯಲ್ಲಿ ಇರ್ತಾರೆ ಅಲ್ಲಿ ಒಂದು ಮದ್ದಾರ ಚೀಟಿ ಇರ್ತದೆ ಅವ್ರಿಗೆ ಈಗ ಮದುವೆ ಆದ್ಮೇಲೆ ಗಂಡ ಮನೆಗೆ ಹೋಗ್ತಾರೆ ನಮನೆ ಎಂಟು ಮುಖಾಂತರ ಅಲ್ಲಿರೋ ಬಿ ಎಲ್ ಹೋಗೋ ಒಂದು ನಮ್ಮನೆ ಎಂಟು ಕೊಟ್ರೆ ಅವರು ಹಳೆ ಪ್ಲೇಸ್ ಅವರು ತವರು ಮನೆ ಇದರೋ ಐಡಿಯನ್ನು ಇಲ್ಲಿ ಶಿಫ್ಟ್ ಮಾಡಿ ಕೊಡುತ್ತಾರೆ ಅವರ ಹೆಸರು ಚೇಂಜ್ ಮಾಡ್ತಾರೆ ಅಂದ್ರೆ ನಮ್ಮ ತಾಲೂಕಾ ಹಂತದಲ್ಲಿ ಚುನಾವಣಾ ಅಧಿಕಾರಿಗಳಿಗೆ ವರ ಮಾಡಿದ್ರೆ ಅವರೇ ಮಾಡ್ತಾರೆ ಇಲ್ಲ ಮತಮಟ್ಟದ ಅಧಿಕಾರಿ ಇರ್ತಾರೆ ನಾವು ಬಿಎಲ್ ಹೋಗಲು ನಮ್ಮ ಅಂಗನವಾಡಿ ವರ್ಕರ್ಸ್ ಇದ್ದಾರಲ್ವಾ ಶುвар ಕಡೆ ಅವರೇ ಬೂತ್ ಮಟ್ಟದ ಅಧಿಕಾರಿಗಳು ಪ್ಲಸ್ ಕೆಲವು ಕಡೆ ಟೀಚರ್ಸ್ ಈಗ ನಮ್ಮ ಅಂಗನವಾಡಿ ಹತ್ರ ಟೀಚರ್ಸ್ ಹತ್ರ ಅಥವಾ ಅವರ ಕಾರ್ಯಕರ್ತರ ಹತ್ರ ಅದು ಫಾರ್ಮ್ ಇರ್ತದ ಇರ್ತದ ಅವರು ಫಾರ್ಮ್ಸ್ ಇಟ್ಕೊಂಡಿರ್ತಾರೆ ಫಾರ್ಮಸಿ ಇಟ್ಕೊಂಡಿರ್ತಾರೆ ಫಾರ್ಮ್ ನಮুনে ಆರು ನಮুনে ಎಂಟು ಎಲ್ಲಾ ಇಟ್ಕೊಂಡಿರ್ತಾರೆ ಈಗ ಅವರು ಸುಲಭ ಸರಳವಾಗಿ ಹೋಗ್ ಕೇಳಿದ್ರು ಕೊಟ್ಟಬಿಡುತ್ತಾರೆ ಅದನ್ನ ಫಿಲ್ ಮಾಡಿ ಅವ್ರಿಗೆ ಕೊಟ್ಟರು ಆಗ್ತದೆ ಇನ್ನೊಂದು ಒಳ್ಳೆ ವಿಷಯ ಏನಂದ್ರೆ ಈ ಅಂಗನವಾಡಿ ಕಾರ್ಯಕರ್ತರು ಅವರು ಅದೇ ಹಳ್ಳಿನಲ್ಲೇ ವಾಸವರೋರು ಹ ಅದೇ ಹಳ್ಳಿಯಲ್ಲೇ ವಾಸವರಲ್ಲ ಬೇರೆ ಕಡೆ ಬರೋರು ಅಲ್ಲೇ ಇರ್ತಾರೆ ಆ ಊರಿನಲ್ಲಿರೋ ಎಲ್ಲರಿಗೂ ಅವರ ಯಾರು ಅಂತ ಪರಿಚಯ ಇರ್ತದೆ ಗೊತ್ತಿರ್ತದೆ ಸೋ ಅಂದ್ರೆ ಸುಲಭವಾಗಿ ಸರಳವಾಗಿ ಬದಲಾವಣೆಯನ್ನು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ ಸರ್ ಈಗ ಸರ್ ಇನ್ನೊಂದು ಏನಂದ್ರೆ ನಾವೀಗ ಈಗ ಉದ್ಯೋಗವನ್ನ ಮಾಡ್ತಾ ಇದ್ದೀವಿ ಖಾಸಗಿ ಉದ್ಯೋಗವನ್ನ ಅವರು ಖಾಸಗಿ ಉದ್ಯೋಗದವರು ಮತದಾನದ ಸಹ ರಜೆ ಕೊಡಲಿಕ್ಕೆ ಅವರು ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ ಅದಕ್ಕೆ ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಮತದಾನ ಕೇಂದ್ರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಸೊ ಮತದಾನ ದಿನದಂದು ಆಗಲಿ ಖಾಸಗಿ ಕಂಪನಿಗಳಿಗೂ ಸಂಸ್ಥೆಗಳಿಗೆಲ್ಲ ಕೂಡ ಈಗಾಗಲೇ ಚುನಾವಣಾ ಆಯೋಗದಿಂದ ನಿರ್ದೇಶನ ನೀಡಲಾಗಿದೆ ಮತದಾನ ದಿನದಂದು ರಜೆ ಕೊಡಲೇಬೇಕು ಕಡ್ಡಾಯವಾಗಿ ಕಡ್ಡಾಯವಾಗಿ ಘೋಷಣೆ ಮಾಡಬೇಕು ಅಂದರೆ ಅದು ವಿತ್ ಸ್ಯಾಲರಿ ಅವತ್ತು ಅವ್ರಿಗೆ ಸ್ಯಾಲರಿ ತೆಗಿಯುವಂಗಿಲ್ಲ ನಾನು ಕೊಡಲ್ಲ ನಿಮ್ಗೆ ರಜೆ ಅಂತ ಅವ್ರಿಗೆ ಏನಿದೆ ಅದು ವೇತನ ಜೊತೆನೇ ವೇತನ ಸಹಿತ ರಜೆ ಕೊಡ್ಬೇಕು ಅಂದ್ರೆ ಮತದಾನಕ್ಕೆ ಹೋಗುವಂತ ಮತದಾರನಿಗೆ ಈಗ ಒಂದು ನಮ್ಮ ಚುನಾವಣಾ ಆಯೋಗದ ನಿರ್ದೇಶನ ಏನಂದ್ರೆ ನಿಮ್ಗೆ ರಜೆಯನ್ನ ಈಗಾಗಲೇ ಘೋಷಣೆ ಮಾಡಿದೆ ಎಂದರ್ಥ ಒಂದು ಹೊರಟಿದೀವಿ ಅಂದ್ರೆ ಕೊಡ್ಲಿಕ್ಕೆ ಈ ವಿಷಯವನ್ನ ಅವರ ಇಲಾಖೆ ಅಥವಾ ಎಲ್ರಿಗೂ ಎಲ್ರಿಗೂ ಪರಿಚಯ ಇದೆ ಬಟ್ ಅಂತ ಇದ್ರಲ್ಲಿ ಇಲ್ಲದೆ ಇದ್ರೂ ಕೂಡ ನಮ್ದು ಟೋಲ್ ಫ್ರೀ ನಂಬರ್ ಇದೆ ಒನ್ ನೈನ್ ಫೈವ್ ಜೀರೋ ನಂಬರ್ಗೆ ಫೋನ್ ಮಾಡಿ ಯಾರು ಹೇಳಿದ್ರು ಇಮಿಡಿಯೇಟ್ಲಿ ನಾವು ಅವ್ರಿಗೆ ಸಂಪರ್ಕಿಸಿ ಸೂಕ್ತ ಕ್ರಮ ತಗೊಳ್ತೀವಿ ಈಗ ಒನ್ ನೈನ್ ಫೈವ್ ಜೀರೋಗೆ ನೇರವಾಗಿ ಫೋನ್ ಮಾಡಿದ್ರೆ ಅದು ಸಂಬಂಧಪಟ್ಟ ಅಧಿಕಾರಿಗಳು ಒನ್ ನೈನ್ ಫೈವ್ ಜೀರೋ ಏನು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಒನ್ ನೈನ್ ಫೈವ್ ಜೀರೋ ಇದೆ ಈಗ ನೀವು ಜಿಲ್ಲೆ ಜಿಲ್ಲೆನಲ್ಲಿ ಎಲ್ಲೋ ಒಂದು ಕಡೆಯಿಂದ ನೀವು ಮೊಬೈಲ್ನಲ್ಲಿ ಒನ್ ನೈನ್ ಫೈವ್ ಜೀರೋ ಹಾಕಿದ್ರೆ ಅದು ಬಾಗಲ್ಕೋಟ್ಗೆ ಹೋಗ್ತದೆ ಓಹೋ ನೀವು ಬೆಂಗಳೂರಿಂದ ಒನ್ ನೈನ್ ಫೈವ್ ಜೀರೋ ಆದರೆ ಬೆಂಗಳೂರು ಕಾಲ್ ಸೆಂಟರ್ಗೆ ಹೋಗ್ತದೆ ಅಂದ್ರೆ ನಾವು ಎಲ್ಲಿ ಯಾವ ಲೊಕೇಶನ್ ಫೋನ್ ಮಾಡ್ತೀವಿ ಅದಕ್ಕೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇದ್ದೆ ಚಾಮರಾಜನಗರ ಈಗ ಸೇ ಎಕ್ಸಾಂಪಲ್ ನೀವು ಚಾಮರಾಜನಗರ ಜಿಲ್ಲೆದವರು ನೀವು ಈಗಿರೋದು ಬೆಂಗಳೂರು ನಿಮ್ಗೆ ಅಲ್ಲಿ ಏನೋ ಒಂದು ಕೆಲಸ ಆಗ್ಬೇಕು ಚಾಮರಾಜನಗರಲ್ಲಿ ಏನ್ ಮಾಡ್ಬೇಕಂದ್ರೆ ಚಾಮರಾಜನಗರ ಎಸ್ ಟಿ ಡಿ ಕೋಡ್ ಅದ್ರ ಜೊತೆ ಒನ್ ನೈನ್ ಫೈವ್ ಜೀರೋ ಆಗ್ಬೇಕು ಆದ್ರೆ ಅಲ್ಲಿ ಹೋಗ್ತದೆ ಅಂದ್ರೆ ಈಗ ನಾವು ಬೆಂಗಳೂರಾಗಿದ್ರು ಗುಲ್ಬರ್ಗಾದಾಗಿಂದ ಕೋಡ್ ಒಡ್ ಹಾಕಿದ್ರೆ ಎಸ್ ಟಿ ಡಿ ಕೋಡ್ ಹಾಕಿಬಿಟ್ರೆ ಅದು ಗುಲ್ಬರ್ಗ ಸಂಪರ್ಕ ಅದು ಹೋಗ್ತದೆ ಸರ್ ಈಗ ಸಾಕಷ್ಟು ಈ ಚುನಾವಣೆ ಆಯೋಗದ ಪ್ರಕ್ರಿಯೆಗಳಲ್ಲಿ ಹೊಸತನವನ್ನು ನಾವು ಕಾಣ್ತಾ ಇದ್ದೀವಿ ಕಳೆದ ಎರಡು ಮೂರು ಚುನಾವಣೆಗಳಲ್ಲಿ ಈಗ ಒಂದು ಎಂಬತ್ತು ವರ್ಷಕ್ಕಿಂತ ಹೆಚ್ಚು ನಡೀಲಿಕ್ಕೆ ಆಗದಂಥವರು ತಮ್ಮ ಮನೆಯಲ್ಲೇ ಕೂತ್ಕೊಂಡು ಮತದಾನ ಮಾಡಲಿಕ್ಕೆ ಅವಕಾಶ ಇದೆಯಾ ಅಂತ ಹೇಗೆ ಹಾಂ ಈಗ ಚುನಾವಣಾ ಆಯೋಗ ಈಗ ಕಳೆದ ಎರಡು ಮೂರು ವರ್ಷ ಮೈನಾಗಿ ಈ ಕೋವಿಡ್ ಟೈಮ್ನಲ್ಲಿ ಕೋವಿಡ್ ಟೈಮ್ನಲ್ಲಿ ಈ ಥರ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಟ್ರು ಬಟ್ ಈಗ ಈಗೇನಾಯಿತು ಎಂಬತ್ತು ವಯಸ್ಸಲ್ಲ ಎಂಬತ್ತೈದು ಅಂದು ಮಾಡಿದ್ದಾರೆ ಎಂಬತ್ತೈದು ವಯಸ್ಸು ಈಗ ಎಂಬತ್ತೈದು ವಯಸ್ಸು ಅಥವಾ ಅದಕ್ಕಿಂತ ಮೇಲ್ಪಟ್ಟವ್ರಿಗೆ ಅವರು ಮತದಾನ ಕೇಂದ್ರಕ್ಕೆ ಬರಕ್ ಆಗದೆ ಇದ್ರೆ ಆ ಪ್ರತಿಯೊಬ್ಬರು ಎಂಬತ್ತೈದು ವಯಸ್ಸಿಗೆ ಮೇಲ್ಪಟ್ಟ ಮತದಾರರ ಮನೆಗೆ ಪ್ಲಸ್ ಅದ್ರ ಜೊತೆ ಈ ವಿಕಲಚೇತನರು ವಿಕಲಚೇತನ ನಲ್ವತ್ತು ಪರ್ಸೆಂಟ್ ವಿಕಲಚೇತನ ಇರಬೇಕು ನಲ್ವತ್ತು ಪರ್ಸೆಂಟ್ ಹಾಂ ಆ ನಲ್ವತ್ತು ಪರ್ಸೆಂಟ್ ಅದಕ್ಕಿಂತ ಹೆಚ್ಚಿನ ಇದು ಅದಕ್ಕಿಂತ ಕಮ್ಮಿ ಇದ್ರೆ ಆಗಲ್ಲ ಇಂಥವು ವೋಟರ್ಸ್ ಒಂದು ಹನ್ನೆರಡೂವರೆ ಲಕ್ಷ ವೋಟರ್ಸ್ ಇದ್ದಾರೆ ನಮ್ಮ ರಾಜ್ಯಕ್ಕೆ ಈಗಾಗಲೇ ಇದ್ದಾರೆ ಇವರೆಲ್ಲ ಗುರುತು ಮಾಡಿ ಇಟ್ಕೊಂಡಿದ್ವಿ ಗುರುತು ಮಾಡಿ ಪ್ರತಿಯೊಂದು ಮತ ಮತಗಟ್ಟೆನಲ್ಲಿ ಇಂಥವು ಜನ ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ ಲಿಸ್ಟ್ ಇದೆ ಪ್ರತಿಯೊಬ್ಬ ಚುನಾವಣಾಧಿಕಾರಿಗೆ ಜಿಲ್ಲಾ ಚುನಾವಣಾಧಿಕಾರಿಗೆ ಗೊತ್ತಿದೆ ಎಷ್ಟು ಜನ ಇದ್ದಾರೆ ಈಗಾಗಲೇ ಅವರು ಮನೆ ಮನೆಗೆ ಶುರು ಮಾಡಿ ಒಂದು ಫಾರ್ಮ್ ಕೊಡ್ತಾರೆ ಫಾರ್ಮ್ ಟ್ವೆಲ್ ಡಿ ಎಂದು ಒಂದು ಫಾರ್ಮ್ ಕೊಡ್ತಾರೆ ಫಾರ್ಮ್ ನಂಬರ್ ಹನ್ನೆರಡು ಹಾಂ ಅದನ್ನು ಅವರು ಕೊಡ್ತಾರೆ ಆ ಹನ್ನೆರಡನಲ್ಲಿ ಅವ್ರಿಗೆ ನಾನು ಮನೆ ನಾನು ಮತದಾನ ಕೇಂದ್ರಕ್ಕೆ ಬರೋಕ್ಕೆ ಆಗಲ್ಲ ನಾನು ಮನೆಯಿಂದೆ ಮತದಾನ ಮಾಡ್ತೇನೆ ಅಂತ ಅವರು ಒಪ್ಪಿಗೆ ಕೊಡಬೇಕು ಒಪ್ಪಿಗೆ ಕೊಟ್ಟರೆ ಅವ್ರಿಗೆ ಪೋಸ್ಟಲ್ ಬ್ಯಾಲೆಟ್ ಎಂದು ಕೊಡ್ತಾರೆ ಪೋಸ್ಟಲ್ ಬ್ಯಾಲೆಟ್ ಅಂದರೆ ಮನೆಗೆ ಪೋಲಿಂಗ್ ಸ್ಟೇಷನ್ ತನಕ ಮನೆಗೆ ತಗೊಂಡು ಹೋಗ್ತಾರೆ ಅಂದ್ರೆ ಇಡೀ ಪೋಲಿಂಗ್ ಸ್ಟೇಷನ್ ಮನೆಗೆ ಹೋಗ್ತದೆ ಪೋಲಿಂಗ್ ಸ್ಟೇಷನ್ ಯಾರು ಇರ್ತಾರೆ ಒಬ್ಬ ಪ್ರಿಸೈಡಿಂಗ್ ಆಫೀಸರ್ ಆಫೀಸರ್ ಎರಡು ಪೋಲಿಂಗ್ ಆಫೀಸರ್ ಆಫೀಸರ್ ಇವಿಎಂ ಇರ್ತದೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಇರ್ತದೆ ವಾಹನನೇ ಹೋಗ್ಬಿಡ್ತದ ವಾಹನನೇ ಹೋಗ್ತದೆ ಮತದಾನ ಪೆಟ್ಟಿಗೆನೂ ಇರ್ತದೆ ಆದ್ರೆ ಇ ವಿ ಎಂ ಇರಲ್ಲ ಇಲ್ಲಿ ಮೆಷಿನ್ ಇರಲ್ಲ ಮೊದಲಿಗೆ ಇತ್ತಲ್ಲ ಅದು ಹಳೆಯ ಪೇಪರ್ ಬ್ಯಾಲೆಟ್ ಕೊಡ್ತಾರೆ ಅವರು ಅದನ್ನು ತುಂಬಿ ಹಾಕಬೇಕು ಅದನ್ನು ತುಂಬಿ ಹಾಕ್ಬೇಕು ಯಾರಿಗೆ ಮುಂಚೆ ತಿಳಿಸಬೇಕು ಅಥವಾ ಇದು ಇತ್ತೀಚೆಗೆ ಈಗಾಗಲೇ ಶುರು ಆಗಿದೆ ಈ ಪ್ರಾಸೆಸ್ ಈಗ ಮನೆ ಮನೆ ಹೋಗಿ ಕೊಡ್ತಾ ಇದ್ದಾರೆ ಈಗ ಇನ್ನೊಂದು ನೋಟಿಫಿಕೇಶನ್ ಆದ ನಂತರ ನೋಟಿಫಿಕೇಶನ್ ಆದ ನಂತರ ಅಂದ್ರೆ ಈಚ ಹಂತದಲ್ಲಿ ಚುನಾವಣೆಗೆ ನೋಟಿಫಿಕೇಶನ್ ಡೇಟ್ ಇರ್ತದೆ ಅಫಿಷಿಯಲ್ ಆಗಿ ಅವರು ನೋಟಿಫಿಕೇಶನ್ ಮಾಡಬೇಕು ಯಾರು ಚುನಾವಣಾ ಅಧಿಕಾರಿ ಈಗ ನಾವು ನೋಡಿದ್ರೆ ಈಗ ಮೊದಲನೇ ಹಂತದಲ್ಲಿ ಇಪ್ಪತ್ತೆಂಟನೇ ಮಾರ್ಚ್ಗೆ ನೋಟಿಫಿಕೇಶನ್ ಡೇಟ್ ಅವತ್ತು ಚುನಾವಣಾಧಿಕಾರಿ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಎರಡನೇ ಹಂತದಲ್ಲಿ ನೋಡಿದ್ರೆ ನೀವು ಹನ್ನೆರಡನೇ ತಾರೀಕು ಏಪ್ರಿಲ್ ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಈ ಹದಿನಾಲ್ಕು ಕಾನ್ಸ್ಟಿಟ್ಯೂಷನ್ ಆ ಡೇಟ್ ಇಂದ ಏಳು ದಿವಸದಲ್ಲಿ ಈ ಒಪ್ಪಿಗೆ ಕೊಡುವ ಫಾರ್ಮ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಮಾಡಿದ ಮೇಲೆ ಆಮೇಲೆ ಅವರು ಒಂದು ಶೆಡ್ಯೂಲ್ ಮಾಡ್ಕೊಳ್ತಾರೆ ಪ್ರತಿಯೊಂದು ಪೋಲಿಂಗ್ ಬೂತ್ಗೂ ಒಂದು ರೂಟ್ ಮ್ಯಾಪ್ ಮಾಡ್ಕೊಳ್ತಾರೆ ಸೊ ಒಂದು ಟೀಮ ಒಂದು ಎರಡು ಮೂರು ಪೋಲಿಂಗ್ ಮತಗಟ್ಟೆಯನ್ನು ವ್ಯಾಪ್ತಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅಂದರೆ ಅಲ್ಲಿರೋ ಮನೆ ಮನೆಯಲ್ಲಿರೋರಿಗೆ ಈ ಥರ ಎಂಬತ್ತೈದು ವಯಸ್ಸಿಗೆ ಮೇಲ್ಪಟ್ಟವರು ಅಂಗವಿಕಲ ಇರೋ ವಿಕಲಚೇತನಿರೋರು ಸೊ ಇವರು ಮನೆಗೆ ಹೋಗಿ ಪೋಸ್ಟಲ್ ಬ್ಯಾಲೆಟ್ ತಗೊಂಡು ಹೋಗ್ತಾರೆ ಅಲ್ಲೇ ಕೊಟ್ಟು ಅಲ್ಲೇ ಅವರು ಮತದಾನ ಹಾಕಿ ಮತಪೆಟ್ಟಿಗೆಯಲ್ಲಿ ಹಳೆ ಸಿಸ್ಟಮ್ ಸಿಸ್ಟಮ್ ಬಾಕ್ಸ್ ಇದಲ್ವಾ ಬಾಕ್ಸ್ ಇತ್ತು ಮೊದಲೆಲ್ಲ ತಗೊಂಡೋಗ್ಬಿಡ್ತಾರೆ ಚುನಾವಣೆ ಅದೆಲ್ಲ ಲಾಕ್ ಮಾಡಿ ಸೀಲ್ ಮಾಡಿರ್ತಾರೆ ಅದರಲ್ಲಿ ಬಾಕ್ಸ್ ಒಳಗಡೆ ಹಾಕ್ಬೇಕು ಹಾಗೆ ಆಲ್ರೆಡಿ ಸೀಲ್ ಇರ್ತದೆ ಅದು ಸೀಲ್ ತಗಿಕ್ ಆಗಲ್ಲ ಯಾರು ಈ ತರ ಹೋಗುವಾಗ ಮನೆಗಳಿಗೆ ಹೋಗ್ತಾರೆ ಹಾಗೆ ಅದೇ ಹನ್ನೆರಡುವರೆ ಲಕ್ಷ ಹೇಳಿದ್ರು ಅಲ್ವಾಟರ್ಸ್ ಇದರಲ್ಲಿ ಹಳ್ಳಿಯಲ್ಲಿ ಮೇ ಬಿ ಒಂದು ಬೂತ್ ನಲ್ಲಿ ಎರಡು ಜನ ಇರ್ಬೋದು ಐದು ಜನ ಇರ್ಬೋದು ಒಬ್ಬರೇ ಇರ್ಬೋದು ಒಂದು ಹಳ್ಳಿನಲ್ಲಿ ಒಬ್ಬರು ಇದ್ರೆ ಒಬ್ಬರಿಗೆ ಒಂದೇ ಮನೆಗೆ ಹೋಗ್ತಾರೆ ಇದು ಹೋಗಿ ಮಾಡ್ತಾರೆ ಎರಡನೇದು ಈ ಹನ್ನೆರಡುವರೆ ಲಕ್ಷ ಜನ ನಾನು ಹೇಳಿದ್ನ ಇವರೆಲ್ಲ ಎಂಬತ್ತೈದು ವಯಸ್ಸಿಗೆ ಮೇಲ್ಪಟ್ಟವರು ಮತ್ತೆ ವಿಕಲಚೇತನರು ಇದರಲ್ಲಿ ನಾವೇನ್ ನೋಡಿದ್ವಿ ಅಂದ್ರೆ ಸುಮಾರು ಜನ ಅಂದರೆ ತೊಂಬತ್ತೈದು ಪರ್ಸೆಂಟ್ ಎಲ್ಲ ಏನೇ ಹೇಳ್ತಾರೆ ನಾನು ಮತ ಕೇಂದ್ರಕ್ಕೆ ಬರ್ತೀನಿ ಅಂತ ಹೌದೌದು ಹೌದು ಈ ಜಗತ್ತಲ್ಲಿ ಏನು ಹಿರಿಯರಿಗೆ ಅವರಿಗೆ ಅವರು ಅದು ಒಂದು ಅವರಿಗೆ ತಮ್ಮ ಅಭಿಮಾನ ಅಭಿಮಾನ ಒಂದು ಚುನಾವಣೆಗೆ ಬಗ್ಗೆ ನಾವು ಯಸೋദേವ ಒಂದು ಹಬ್ಬ ತರ ಒಂದು ತರ ನಾನು ಇದನ್ನು ಯಾಕೆ ಮಿಸ್ ಮಾಡಬೇಕು ನಾನು ಅಲ್ಲೇ ಹೋಗಬೇಕು ನಾನು ಅಲ್ಲೇ ಹೋಗಬೇಕು ಅದನ್ನ ಅದು ಒಂದು ಇದೆ ಆ ಅನಿವಾರ್ಯ ಕಾರಣದಿಂದ ಕಾಲಿಗೆ ಆಗಿರ್ಬೋದು ಬೆಡ್ ಮೇಲೆ ಮಲಗುವವರೆಗೆ ಒಂದು ಜನ ಯಾರು ಕೇಳಲ್ಲ ನೀವು ನೋಡಿದ್ರೆ ಎಲ್ಲಾ ನೋಡಿದ್ರೆ ಒಂದು 1 ಲಕ್ಷನು ಬರಲ್ಲ ನಮ್ಮಲ್ಲಿ ಹೌದು ಹೌದು ಆ ರೀತಿಯಲ್ಲಿ ನಾವು ಇವರೆಲ್ಲಾ ಕೊಟ್ಟರೂ ಕೂಡ ಅದನ್ನು ಅವರು ಆಯ್ಕೆ ಮಾಡಿಕೊಳ್ಳೋದೇ ಅಲ್ಲ ಈಗ ಒಂದು ವೇಳೆ ಈ ಅಂಚೆ ಮತದಾನ ಅಂತ ಏನು ಮಾಡಿದ್ದೀರಿ ನೀವು ಸರ್ಕಾರಿ ನೌಕರಸ್ಥರಿಗೆ ಅಥವಾ ಈ ನಮ್ಮ ವರ್ಗ ಅಧಿಕಾರಿ ವರ್ಗದವ್ರಿಗೆ ಅದಲ್ಲದೇ ಬೇರೆ ಯಾರಾದರೂ ಅಂಚೆ ಮತದಾನ ಮಾಡಲಿಕ್ಕೆ ಅವಕಾಶ ಮಾಡಬಹುದು ಒಂದು ಈಗಾಗಲೇ ನಾನು ಹೇಳಿದ ಎಂಬತ್ತೈದು ವಯಸ್ಸಿಗೆ ಮೇಲ್ಪಟ್ಟವರು ಆಮೇಲೆ ವಿಕಲಚೇತನರು ಇನ್ನೊಂದು ಸರ್ಕಾರಿ ವರ್ಗದವರು ಅಂದ್ರೆ ಚುನಾವಣೆಯಲ್ಲಿ ಚುನಾವಣಾ ದಿವಸದಲ್ಲಿ ಅವ್ರ ಕೆಲಸ ಇರ್ತದೆ ಪ್ರಿಸೈಡಿಂಗ್ ಆಫೀಸರ್ ಮತಗಟ್ಟೆ ಅಧಿಕಾರಿಗಳು ಇರ್ತಾರೆ ಪೊಲೀಸರು ಇರ್ತಾರೆ ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ಗಳು ಚೆಕ್ ಪೋಸ್ಟ್ ಈ ಟೀಚರ್ಸ್ ಇವರೆಲ್ಲ ಅವತ್ತು ಮತದಾನ ಕೆಲಸದಲ್ಲಿ ಬಿಸಿಯಾಗಿರ್ತಾರೆ ಅವರು ಮತದಾನ ಮಾಡ್ತಾರೆ ಸಾಧ್ಯ ಆಗುತ್ತಿಲ್ಲ ಅಂತಗೂ ಜನರಿಗೆ ಪೋಸ್ಟಲ್ ಬ್ಯಾಲೆಟ್ ಮುಂಚಿತವಾಗಿ ಮತದಾನ ಮಾಡ್ತಾರೆ ಒಂದು ಅವಕಾಶ ಮಾಡಿ ಕೊಡ್ತೀವಿ ಇದು ಏನಾಗ್ತದೆ ಮತದಾನ ದಿನಾಂಕದಿಂದ ಒಂದು ಹತ್ತು ದಿವಸ ಹಿಂದೆನೆ ಅವ್ರಿಗೆ ಸ್ಪೆಷಲ್ ಸೆಂಟರ್ಸ್ ಮಾಡ್ತೀವಿ ಅಂದ್ರೆ ಆರ್ ಆಫೀಸ್ನಲ್ಲಿ ಆಫೀಸ್ ನಲ್ಲಿ ರಿಟರ್ನಿಂಗ್ ಆಫೀಸ್ ಚುನಾವಣಾಧಿಕಾರಿ ಕಚೇರಿಗಳಲ್ಲಿ ಒಂದು ಸೆಂಟರ್ ಇರ್ತದೆ ಇದೇ ತರ ಪೋಸ್ಟಲ್ ಬ್ಯಾಲೆಟ್ ಅವ್ರಿಗೂ ಪೇಪರ್ ಬ್ಯಾಲೆಟ್ ಇವ್ರ ಯಾರಿಗೂ ವೋಟಿಂಗ್ ಮೆಷಿನ್ ಇರಲ್ಲ ಮೆಷಿನ್ ಇಲ್ಲ ಎಲ್ಲ ಪೇಪರ್ ಬ್ಯಾಲೆಟ್ ನಲ್ಲಿ ಇವ್ರಿಗೆ ಅಲ್ಲಿ ಹೋಗಿ ಮಾಡ್ತಾರೆ ಇದು ಒಂದು ಎರಡನೇದು ಬೇರೆ ಇಲಾಖೆಗೆ ಸೇರಿದವರು ಅಂದ್ರೆ ಎಮರ್ಜೆನ್ಸಿ ಸರ್ವಿಸಸ್ ಈಗ ಎಕ್ಸಾಂಪಲ್ ಬಿ ಎಂ ಟಿ ಸಿ ಇದಾರೆ ಆರೋಗ್ಯ ಇಲಾಖೆ ಇದಾರೆ ಮೆಟ್ರೋ ರೈಲ್ ಇದೆ ಬೆಸ್ಕಾಂನವ್ರು ಇದಾರೆ ಇಲ್ಲಿ ಈ ಬಿ ಡಬ್ಲ್ಯೂ ಎಸ್ ಎಸ್ ಎನ್ ಡಿ ಬಿ ವಾಟರ್ ಸಪ್ಲೈ ಬೋರ್ಡ್ ಇದ್ದಾರೆ ಅಗತ್ಯ ಸೇವೆಯಲ್ಲಿರುವ ಅವರು ಅವತ್ತು ಆ ಸೇವೆ ಮಾಡಲೇಬೇಕು ಇಲ್ಲಾಂದ್ರೆ ಜನರಿಗೆ ತುಂಬಾ ಅನಾನುಕೂಲ ಆಗ್ತಿರ್ತದೆ ಅಂಥವು ಜನ ಕೂಡ ಮತದಾರರು ಅವತ್ತು ಆ ಸೇವೆ ಮಾಡಬೇಕಾಗಿರೋದ್ರಿಂದ ಅವರು ಕೂಡ ಈ ಪೋಸ್ಟಲ್ ಬ್ಯಾಲೆಟ್ ಫೆಸಿಲಿಟಿ ಮುಂಚಿತವಾಗಿಯೇ ಮೂರು ದಿವಸ ಕೊಡ್ತೀವಿ ಮೂರು ದಿವಸದಲ್ಲಿ ಯಾವುದೋ ಒಂದು ದಿವಸ ಹೋಗಿ ಪೋಸ್ಟಲ್ ಬ್ಯಾಲೆಟ್ ಮಾಡಬಹುದು ಅವರು ಸರ್ಕಾರಿ ಅಧಿಕಾರಿನೇ ಆಗಿರ್ಬೇಕು ಸರ್ಕಾರಿ ಅಧಿಕಾರಿನೇ ಇರ್ತಾರೆ ಆಂಬುಲೆನ್ಸ್ ಓಡಿಸುವಂತವರು ಆಂಬುಲೆನ್ಸ್ ಓಡೋರು ಖಾಸಗಿ ಇದ್ರು ಖಾಸಗಿ ಇದ್ರು ಕೊಡ್ತಾರೆ ಖಾಸಗಿ ಡಾಕ್ಟರ್ಸ್ ಆಂಬುಲೆನ್ಸ್ ಡಾಕ್ಟರ್ ಇವ್ರಿಗೂ ಕೊಡ್ತಾರೆ ಆ ರೀತಿಯಲ್ಲಿ ಇರುವಂತವ್ರಿಗೆ ಎಲ್ರಿಗೂ ಒಂದು ಅವಕಾಶವನ್ನ ಇದೆ ಸರ್ ಇದಲ್ಲದೆ ಸರ್ ಈಗ ಸ್ವಲ್ಪ ಮತಗಟ್ಟೆಗೆ ಬಂದಾಗ ಸ್ವಲ್ಪ ನೀರಿನ ವ್ಯವಸ್ಥೆ ಈಗ ತಾವೆಲ್ಲ ಹೇಳಿದ್ರೆ ನೆರಳು ಅಥವಾ ಬೆಂಚು ವ್ಯವಸ್ಥೆಯನ್ನು ಮಾಡಿದ್ದೀರಿ ಅಂತ ಹೇಳಿ ಹಾಗೆ ಎಲ್ಲಾ ಕೇಂದ್ರಗಳಲ್ಲಿ ಒಂದು ಆ ರೀತಿ ವ್ಯವಸ್ಥೆ ಆರೋಗ್ಯದ ರಕ್ಷಣೆ ಕುರಿತಿದೆಯಾ ಹೇಗೆ ಮತದಾರರಿಗೆ ಬಂದಾಗ ಏನರೂ ಮೂರ್ಚಿ ಬಂದು ಬಿದ್ದರೆ ಅಥವಾ ಸಡನ್ಲಿ ಏನಾದರೂ ಆಗಿದ್ರೆ ಆ ಬ ಇದು ನೋಡಿ ಸಂಭ್ರಮ ಪಡು ಹೀಗೆ ಅಂಥದಕ್ಕೆ ಆರೋಗ್ಯಕ್ಕೆ ಸುರಕ್ಷತೆ ಕುರಿತು ನಮ್ಮ ಆಯೋಗ ಯಾವ್ಯಾವ ಕಾರ್ಯಕ್ರಮ ಹಾಕಿಬಂದಿದೆ ಈಗ ಅಶೂಡ್ ಮಿನಿಮಮ್ ಫೆಸಿಲಿಟೀಸ್ ಎಂದು ಒಂದು ಕಾನ್ಸೆಪ್ಟ್ ಇದೆ ಅಂದರೆ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಇದೆಲ್ಲ ಕೂಡ ಒಂದು ಮತಗಟ್ಟೆಯಲ್ಲಿ ಕನಿಷ್ಠ ಇರಲೇಬೇಕೆಂದು ಚುನಾವಣಾ ಆಯೋಗದ ನಿರ್ದೇಶನ ಇದೆ ಲೈಟ್ ಫ್ಯಾನ್ ಕುಡಿಯುವ ನೀರು ಟಾಯ್ಲೆಟ್ ಹಾಂ ಶಾಮ್ ನೆರಳು ಈ ಮತ್ತೆ ಫಸ್ಟ್ ಏಡ್ ಕಿಡ್ ಈಗ ನೀವು ಹೇಳಿದ್ದೀರ ಏನಾದರೂ ಆದರೆ ಏನು ಮಾಡ್ತಾರೆ ಅಂದರೆ ಅಲ್ಲಿನೇ ಒಬ್ಬ ಎ ಎನ್ ಎಮ್ ಇರ್ತಾರೆ ಹಾಂ ಆಶಾ ವರ್ಕರ್ ಎನ್ ಎಂ ಒಂದು ಫಸ್ಟ್ ಏಡ್ ಕಿಡ್ ಕಿಡ್ ಇಟ್ಕೊಂಡಿರ್ತಾರೆ ಒಂದು ಕಿಟ್ ಇರ್ತದೆ ಫಸ್ಟ್ ಏಡ್ ಕಿಟ್ ಇರ್ತದೆ ಅದರಲ್ಲಿ ಓ ಆರ್ ಎಸ್ ಪೌಡ್ರು ಮಿನಿಮಮ್ ಏನೋ ಒಂದು ಪ್ಲಸ್ ಈ ಕಿಟ್ ಜೊತೆ ಒಂದೊಂದ್ ಇದಕ್ಕೂ ಒಂದು ಮ್ಯಾಪ್ ಮಾಡಿರ್ತಾರೆ ಹಾಸ್ಪಿಟಲ್ಸ್ ಅಂದ್ರೆ ಇಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಆದ್ರೆ ಯಾವ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಮಾಡ್ಬೇಕು ಆಂಬುಲೆನ್ಸ್ ನಂಬರ್ಸ್ ಈ ತರ ಎಲ್ಲ ಮ್ಯಾಪಿಂಗ್ ನಲ್ಲಿ ಇರ್ತದೆ ಮತ್ತೆ ಡಾಕ್ಟರ್ಸ್ ಕೂಡ ಅವತ್ತು ರೆಡಿ ಇರ್ತಾರೆ ಈಗಾಗಲೇ ನಾನು ಹೇಳಿದೇನೆ ಡಾಕ್ಟರ್ಸ್ ಎಲ್ಲ ಅಗತ್ಯ ಸೇವೆ ಎಲ್ಲ ಅವ್ರಿಗೆ ಈಗಾಗಲೇ ಪೋಸ್ಟಲ್ ಬ್ಯಾಲೆಟ್ ಕೊಟ್ಟಿರ್ತೀವಿ ಸೊ ಮತದಾನ ದಿನ ಅಂತಂದು ಅವರು ಡ್ಯೂಟಿನಲ್ಲಿ ಇರ್ತಾರೆ ರೆಡಿ ಆಗಿರ್ತಾರೆ ಈಗ ಏನಾದರೂ ಒಂದು ಅನಿವಾರ್ಯ ಕಾರಣ ಏನಾದರೂ ಒಂದು ಇಶ್ಯೂ ಬಂತು ಅಂದರೆ ತಕ್ಷಣ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಬರ್ತದೆ ಅವರು ಹೋಗ್ಬೋದು ಸೊ ಅದರಲ್ಲಿ ಬೂತ್ನಲ್ಲಿ ಏನಂದ್ರೆ ರಕ್ಷಣೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆಯವರು ಆರೋಗ್ಯ ರಕ್ಷಣೆ ಮಾಡಲಿಕ್ಕೆ ಆರೋಗ್ಯ ಇಲಾಖೆಯವರು ಆಮೇಲೆ ಸೇವೆ ಸಲ್ಲಿಸಲು ಚುನಾವಣಾ ಅಧಿಕಾರಿಗಳು ಹೀಗೆ ಒಂದು ಟೀಮ್ ಅನ್ನು ವ್ಯವಸ್ಥಿತವಾಗಿ ರೆಡಿ ಇರ್ತದೆ ಎಲ್ಲ ಎಲ್ಲ ಬೂತ್ಗಳಲ್ಲಿ ಇರ್ತದೆ ಸರ್ ಸರ್ ಈಗ ಒಂದು ಈ ಇ ವಿ ಎಂ ಅನ್ನುವಂಥ ಮಷಿನ್ ಮುಖಾಂತರ ಅದು ಮಾಡ್ತಾರಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನ ಎಂ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅಂತ ಹೇಳ್ತೀವಿ ಇದರಲ್ಲಿ ಮೂರು ಯೂನಿಟ್ಸ್ ಇವೆ ಒಂದು ಕಂಟ್ರೋಲಿಂಗ್ ಯೂನಿಟ್ ಎಂದು ಹೇಳ್ತೀವಿ ಕಂಟ್ರೋಲ್ ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ ಯೂನಿಟ್ ನಾವು ಏನು ವೋಟ್ ಹಾಕ್ತೀವೋ ಆ ವೋಟನ್ನು ಅನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಆ ಯೂನಿಟ್ ನಲ್ಲಿ ಸ್ಟೋರ್ ಆಗ್ತದೆ ಸ್ಟೋರ್ ಆಗಿಬಿಡ್ತದೆ ಇನ್ನೊಂದು ಬ್ಯಾಲೆಟ್ ಯೂನಿಟ್ ಅಂದ ಅಂದರೆ ಒಂದು ಬ್ಯಾಲೆಟ್ ಪೇಪರ್ ಇರ್ತದೆ ಬಟನ್ಸ್ ಇರ್ತದೆ ಯಾರಿಗೆ ನಾವು ಓಟ್ ಆಗಬೇಕು ಅವ್ರ ಹೆಸರು ಕರೆಕ್ಟಾಗಿ ಆ ಬಟನ್ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದರೆ ಅದು ಬ್ಯಾಲೆಟ್ ಯೂನಿಟ್ನಲ್ಲಿ ನೀವು ಪ್ರೆಸ್ ಮಾಡಿದರೆ ಅದಕ್ಕೆ ಕ ವೈರ್ ಕನೆಕ್ಟ್ ಆಗಿರ್ತದೆ ಕಂಟ್ರೋಲ್ ನಲ್ಲಿ ಸ್ಟೋರ್ ಆಗಿಬಿಡ್ತದೆ ಇವ್ರ ಹೆಸರಿಗೆ ಓಟ್ ಆಗಿದ್ದಾರೆ ಇನ್ನೊಂದು ವಿ ವಿ ಪ್ಯಾಟ್ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ ಹೇಳ್ತಾರೆ ವಿವಿ ಪ್ಯಾಟ್ ಅಂದ್ರೆ ಅದು ಒಂದು ಪ್ರಿಂಟರ್ 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 ಮೆಷಿನ್ ಈಗ ನಾವು ವೋಟ್ ಪ್ರೆಸ್ ಮಾಡಿದ ತಕ್ಷಣ ನಾವು ಯಾರಿಗೆ ವೋಟ್ ಹಾಕಿದೀವೋ ಆ ವೋಟ್ ಹೋಗಿ ಕಂಟ್ರೋಲ್ ಯೂನಿಟ್ ನಲ್ಲಿ ಸ್ಟೋರ್ ಆಗಿಬಿಡ್ತದೆ ಈ ವಿವಿ ಪ್ಯಾಟ್ ಪ್ರಿಂಟರ್ನಲ್ಲಿ ನಲ್ಲಿ ಪ್ರಿಂಟ್ ಆಗ್ಬಿಡ್ತದೆ ಪ್ರಿಂಟ್ ಆಗ್ತದೆ ಪ್ರಿಂಟ್ ಆಗ್ತದೆ ಪ್ರಿಂಟ್ ಆಗಿ ಒಂದು ಏಳು ಸೆಕೆಂಡ್ ತೋರಿಸ್ತದೆ

ಕರೆಂಟ್ ಬಿಲ್ ಅಥವಾ ಬಸ್ ಟಿಕೆಟ್ ಚೀಟಿ ಬರ್ತದೆ ಅದು ತಾನೇ ಕಟ್ ಆಗಿ ಬಿದ್ದು ಬಿಡ್ತದೆ ಅಂದ್ರೆ ಮತ್ತ ಹಾಕಿದ್ದೇವೆ ಅರ್ಥ ಹಂಗಾಯ್ತ ನಾವು ನೋಡ್ಕೊಳ್ಬಹುದು ಅದಾದ ತಕ್ಷಣ ಕಟ್ ಆಗಿ ಬಿದ್ದ್ ಬಿಡ್ತದೆ ಈಗ ನೆಕ್ಸ್ಟ್ ಮತದಾರರು ಬರ್ತಾರೆ ನೆಕ್ಸ್ಟ್ ಇರೋರು ಬರ್ತಾರಲ್ಲ ಬಂದ ತಕ್ಷಣ ಸೇಮ್ ಪ್ರೊಸೀಜರ್ ಅವ್ರಿಗೂ ಏಳು ಸೆಕೆಂಡ್ ತೋರಿಸದೆ ಅವ್ರು ನೋಡಿದ ತಕ್ಷಣ ಕಟ್ ಆಗಿ ಓಕೆ ಓಕೆ ಈ ತರ ಪ್ರತಿಯೊಂದು ಟೈಮ್ ನಾವು ಪ್ರೆಸ್ ಮಾಡಿದಾಗಲೂ ಅದು ಪ್ರಿಂಟ್ ಆಗಿ ಪ್ರಿಂಟ್ ಆಗಿ ಬಿದ್ದ್ ಅದು ಕಲರ್ ಅಲ್ಲಿ ಇರ್ತದೆ ವೈಟ್ ಬ್ಲಾಕ್ ಅಂಡ್ ವೈಟ್ ಇರ್ತದೆ ಆ ಚಿಹ್ನೆಯನ್ನು ನೋಡ್ಕೊಂಡು ಬರ್ತದೆ ಆ ರೀತಿಯಲ್ಲಿ ಅವಾಗ ಅವ್ರಿಗೆ ಕನ್ಫರ್ಮ್ ಆಗ್ತದೆ ನಾನು ಹಾಕಿದಂತ ಮತ ಸರಿ ಸರಿ ಅಂದ್ರೆ ಅದೊಂದು ಗೊಂದಲ ಇಲ್ಲ ಈಗ ನಾವು ಯಾರಿಗೂ ಹಾಕಿದ್ವಿ ಅದು ಇನ್ಯಾರಿಗೂ ಹೋಯ್ತು ಗೊಂದಲ ಇಲ್ಲ ಈ ರೀತಿ ಸರ್ ಈಗ ಇನ್ನೊಂದು ಕೆಲವು ವಿದ್ಯಾರ್ಥಿಗಳಿಗೆ ಹದಿನೆಂಟು ವರ್ಷ ತುಂಬುತ್ತದೆ ಇದೇ ಈಗ ನೀವೇನು ಗಡುವು ಕೊಟ್ಟಿದ್ದೀರಿ ಮಾರ್ಚ್ ಮೂವತ್ತೊಂದರೊಳಗೆ ಹೇಳಿ ಆದರೆ ಅವರಿಗೆ ಒಂದು ಸ್ವಲ್ಪ ಏನಂದರೆ ಇನ್ನೂ ಒಂದು ಹದಿನೈದು ದಿವಸ ಎರಡು ತಿಂಗಳು ಸ್ವಲ್ಪ ದಿವಸಗಳು ಉರುಳಿದ್ದಾವೆ ನಾನು ಉಳಿದಿದ್ದಾವೆ ಅವ್ರಿಗೆ ಹದಿನೆಂಟು ತುಂಬಲಿಕ್ಕೆ ಅಂಥವ್ರಿಗೆ ಒಂದು ಮತದಾನ ಚೀಟಿ ತಗೊಂಡುಕೊಂಡು ಓಟ್ ಹಾಕಲಿಕ್ಕೆ ಏನಾರ ಪ್ರಯೋಜನ ಇದೆಯಾ ಹೇಗೆ ಅಂತ ಈಗ ಏಪ್ರಿಲ್ ಮೊದಲನೇ ತಾರೀಕು ಈಗ ಫಸ್ಟ್ ಕಮ್ಮಿಂಗ್ ಏಪ್ರಿಲ್ ಏಪ್ರಿಲ್ ಒಂದು ಎರಡ್ ಸಾವಿರದ ನಾಲ್ಕ ಆ ಡೇಟ್ ತನ ಹದಿನೆಂಟು ವಯಸ್ಸು ತುಂಬಿದವ್ರಿಗೆ ಮತದಾನ ಮಾಡ್ಲಿಕ್ಕೆ ಈ ಚುನಾವಣೆಯಲ್ಲಿ ಅವಕಾಶ ಇದೆ ಅವಕಾಶ ಇದೆ ಸರ್ ಇವತ್ತು ಕೂಡ ಅಪ್ಲೈ ಮಾಡಬಹುದು ಇವತ್ತು ಮಾಡಬಹುದು ಅಂದ್ರೆ ಅಡ್ವಾನ್ಸ್ ಆಗಿ ನಮಗೆ ವಯಸ್ಸಾಗಿಲ್ಲಲ್ಲ ಅಡ್ವಾ ಇವತ್ತು ನಿಮ್ಗೆ ಹದಿನೆಂಟು ವಯಸ್ಸು ಆಗಿಲ್ಲ ಏಪ್ರಿಲ್ ಒಂದಕ್ಕೆ ಒಂದಕ್ಕಾಗ್ತದೆ ಇಲ್ಲ ಮಾರ್ಚ್ ಮೂವತ್ತೊಂದು ಮಾರ್ಚ್ ಇಟ್ಕೊಳ್ಳೋಣ ಇವತ್ತು ಅಡ್ವಾನ್ಸ್ ಆಗಿ ಮಾಡಬಹುದು ಮಾಡಿದ್ರೆ ಸಿಸ್ಟಮ್ ಹದಿನೆಂಟು ವಯಸ್ಸು ಯಾವ ಡೇಟ್ ತುಂಬತದೋ ಆ ಡೇಟ್ಗೆ ಪ್ರಾಸೆಸ್ ಮಾಡೋಕೆ ಬರ್ತದೆ ಅವ್ರೇನ್ ಮಾಡ್ತಾರೆ ಏಪ್ರಿಲ್ ಮೊದಲನೇ ತಾರೀಕು ಒಳಗಡೆ ಅವ್ರದ್ದು ಕಂಪ್ಲೀಟ್ ಆಗಿದ್ರೆ ಅವತ್ತು ಅವರೆಲ್ಲ ಪ್ರಾಸೆಸ್ ಮಾಡಿ ಮತದಾರ ಪಟ್ಟಿನಲ್ಲಿ ಸೇರಿಸ್ತಾರೆ ಒಟ್ಟು ಮತದಾನದ ಹಿಂದಿ ಇದು ಆ ತಿಂಗಳ ಏನ್ ಗಡುವು ಕೊಟ್ಟಿರ್ತೀರಿ ಆ ದೇಗ ಅದು ಅಂದ್ರೆ ಅಡ್ವಾನ್ಸ್ ಆಗಿ ಮಾಡಬಹುದು ಆಪ್ ಆ್ಯಪ್ ಅಂದ್ರೆ ಸೇಮ್ ಇದು ಸೇಮ್ ಇದು ಬಟ್ ಅದರಲ್ಲಿ ಡೇಟ್ ಆಫ್ ಬರ್ತ್ ಅಂತ ಕೇಳ್ತಾರೆ ದಿನಾಂಕ ಅದರಲ್ಲಿ ನಾವು ದಿನಾಂಕ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ತಕ್ಷಣ ಸಿಸ್ಟಮ್ ಗೊತ್ತಾಗ್ತದೆ ಇವರು ಹದಿನೆಂಟು ವಯಸ್ಸು ತುಂಬಿಲ್ಲ ತುಂಬಿಲ್ಲ ಆದ್ರೆ ಸುಮ್ನ ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ತದೆ ಈಗ ನಾವೇನ್ ಹೇಳ್ತೇವೆ ಹದಿನೇಳು ವಯಸ್ಸು ತುಂಬಿದವರು ಸೆವೆಂಟೀನ್ ಇಯರ್ಸ್ ಕಂಪ್ಲೀಟ್ ಆದವರು ಅರ್ಜಿ ಹಾಕಬಹುದು ಆದ್ರೆ ಆ ಅರ್ಜಿ ಯಾವಾಗ ಅದನ್ನು ವಿಲೇ ಆಗ್ತದೆ ಅಂದ್ರೆ ಹದಿನೆಂಟು ವಯಸ್ಸು ಆದ ನಂತರ ಕಂಪ್ಲೀಟ್ ಆದ ನಂತರ ಅದನ್ನು ಪ್ರಾಸೆಸಿಂಗ್ ಬರ್ತದೆ ಆವಾಗ ಸೇರಿಸ್ತಾರೆ ಅದು ಫಾರ್ಮ್ ಅಲ್ಲಿ ತುಂಬಿ ಕೊಡಬೇಕಾಗ್ತದೆ ಅಂದ್ರೆ ಸಾಕ ಸಾಕು ಸರ್ ಈಗ ಕೆಲವೊಂದಿಷ್ಟು ಆಸಕ್ತಿದಾಯಕವಾದಂತಹ ವಿಚಾರಗಳು ಮನಸ್ಸಿನಲ್ಲಿ ಬರ್ತಾ ಇರ್ತವೆ ನಾನು ಈ ಕ್ಷೇತ್ರಕ್ಕೆ ಮತ ಹಾಕಬಾರ್ದು ನಮ್ಮ ಅಭ್ಯರ್ಥಿ ಆ ಕ್ಷೇತ್ರದಲ್ಲಿ ಇದ್ದಾನೆ ಅಂತ ಮನಸ್ಸಿನಲ್ಲಿ ಬರ್ತದೆ ಆವಾಗ ಇವರು ತನ್ನ ಚೀ ಮತದಾರ ಚೀಟಿಯನ್ನು ಬದಲು ಮಾಡಿಕೊಂಡು ಅರ್ಜಿ ಮತ ಚೀಟಿ ಮಾಡಿಕೊಂಡು ಅರ್ಜಿ ಹಾಕಲಿಕ್ಕೆ ಅವಕಾಶ ಇದೆಯಾ ಸರ್ ಹಾಂ ಈಗಾಗಲೇ ನಾನು ಹೇಳಿದಾಗ ಅವರು ಯಾವ ಕ್ಷೇತ್ರದಲ್ಲಿ ಮತದಾರರಾಗಿ ನೋಂದಣಿ ಮಾಡಿಕೊಂಡಿದ್ದಾರೋ ಆ ಕ್ಷೇತ್ರದಲ್ಲಿನೇ ಅವರು ಮತದಾನ ಮಾಡಬಹುದು ಈಗ ಸೇ ಎಕ್ಸಾಂಪಲ್ ಬಾಗಲಕೋಟೆಯಲ್ಲಿ ಅವರು ಮತದಾರರಾಗಿ ನೋಂದಣಿ ಮಾಡಿಕೊಂಡ್ರೆ ಬಾಗಲಕೋಟೆ ಕಾನ್ಸ್ಟುನ್ಸಿ ಲೋಕಸಭಾ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡುವ ಅಭ್ಯರ್ಥಿಗಿನೇ ಅಭ್ಯರ್ಥಿಗಳ ದಲ್ಲಿ ಯಾರೋ ಒಬ್ಬರಿಗೆ ಮತದಾನ ಮಾಡ್ಬೋದು ಇಲ್ಲಾಂದ್ರೆ ನೋಟ ಮಾಡ್ಬೋದು ನೋಟ ಈಗ ನಾನು ಬಾಗಲಕೋಟ್ನಲ್ಲಿ ಮಾಡಿಕೊಂಡು ನಾನು ಬೆಂಗಳೂರಿನಲ್ಲಿರೋ ಅಭ್ಯರ್ಥಿಗೆ ಹಾಕೋಕ್ಕಾಗಲ್ಲ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಮತದಾರರಾಗಿ ನೋಂದಣಿ ಮಾಡಿಕೊಂಡಿದ್ದಾರೋ ಆ ಮತದಾನ ಕ್ಷೇತ್ರ ಆ ವಿಧಾನಸಭಾ ಕ್ಷೇತ್ರ ಮತ್ತು ಆ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಮತದಾನ ಮಾಡ್ಬೋದು ಆ ರೀತಿಯಲ್ಲಿ ಮಾಡ್ಕೊಂಡು ಮಾಡ್ಬೋದು ಸರ್ ಈಗ ಮತ್ತೆ ನಾವು ಇಂಥ ಅನೇಕ ಸಮಸ್ಯೆಗಳು ಬಂದಾಗ ಹೆಲ್ಪ್ಲೈನ್ಗೆ ಮಾಡಬೇಕು ಅಂದೀವಲ್ಲ ಸರ್ ಆ ಹೆಲ್ಪ್ಲೈನ್ ಮಾಡಿದ್ದಕ್ಕೆ ಏನಾದರೂ ನೀವು ದಾಖಲಾತಿ ಮಾಡಿಕೊಂಡು ರಿಜಿಸ್ಟರ್ ನಂಬರ್ ಇದು ಏನು ಕೊಟ್ಟು ನಮ್ಮ ಮರಳಿ ಸಂಪರ್ಕಿಸ್ತೀರಾ ಹೇಗೆ ಸರ್ ಅದಕ್ಕೊಂದು ಏನು ವ್ಯವಸ್ಥೆ ಇದೆಯಾ ಈಗ ಹೆಲ್ಪ್ಲೈನ್ ನಂಬರ್ ಒನ್ ನೈನ್ ಫೈ ಜೀರೋ ಈಗಾಗಲೇ ನಾನು ಹೇಳಿದ್ದೆ ಇಡೀ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಎಲ್ಲಿಂದು ಒನ್ ನೈನ್ ಫೈವ್ ಜೀರೋ ಮಾಡಿದ್ರು ಒನ್ ನೈನ್ ಫೈವ್ ಜೀರೋಗೆ ಡಯಲ್ ಮಾಡಿದ್ರು ಕೂಡ ಆ ಸಂಬಂಧಪಟ್ಟ ಜಿಲ್ಲೆಗೆ ಹೋಗ್ತದೆ ಈಗ ಕರ್ನಾಟಕ ಇರಲಿ ಕೇರಳ ಇರಲಿ ತಮಿಳ್ನಾಡು ಇರಲಿ ಯಾವ ಜಿಲ್ಲೆಯಿಂದ ನಾವು ಒನ್ ನೈನ್ ಫೈವ್ ಜೀರೋ ಡಯಲ್ ಮಾಡ್ತೀವೋ ಆ ಜಿಲ್ಲೆಗೆ ಹೋಗ್ತದೆ ಇಲ್ಲಿ ಪ್ರತಿಯೊಂದು ಕಾಲ್ ಒನ್ ನೈನ್ ಫೈ ಜೀರೋನಲ್ಲಿ ಬರೋ ಪ್ರತಿಯೊಂದು ಕಾಲ್ ಕೂಡ ರೆಕಾರ್ಡ್ ಆಗ್ತದೆ ಯಾರು ಯಾವ ನಂಬರಿಂದ ಕಾಲ್ ಬಂತು ಮತ್ತು ಅವರು ಏನು ಹೇಳಿದ್ದಾರೆ ಕಂಪ್ಲೇಂಟ್ ಏನು ಹೇಳಿದ್ದಾರೆ ಅದನ್ನು ಕೂಡ ಶಾರ್ಟಾಗಿ ಸಂಕ್ಷಿಪ್ತವಾಗಿ ಅದನ್ನು ಎಂಟ್ರಿ ಮಾಡಬೇಕು ಡೀಟೇಲ್ಸ್ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ಮೇಲೆ ಇದು ಎನ್ ಜಿ ಆರ್ ಎಸ್ ನ್ಯಾಷನಲ್ ಗ್ರೀವೆನ್ಸ್ ಅಡ್ರೆಸ್ಸಲ್ಲಿ ಪೋರ್ಟಲ್ ಎಂದು ಒಂದು ಪೋರ್ಟಲ್ ಇದೆ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ನಲ್ಲಿ ಹೋಗಿ ಕೂತ್ಕೊಳ್ತದೆ ಡೇಟಾ ಬೇಸ್ನಲ್ಲಿ ಸೊ ಈಗ ಪ್ರತಿಯೊಂದು ಕಂಪ್ಲೇಂಟು ಕೂಡ ಕ್ಲೋಸ್ ಆಗಿದೆ ಆಗಿದವ ಎಂದು ಚುನಾವಣಾ ಚುನಾವಣಾ ಆಯೋಗನೇ ಮಾನಿಟರ್ ಮಾಡ್ತಾರೆ ಆಯಿತು ಇವರು ಕಂಪ್ಲೇಂಟ್ ಅಂದರೆ ಅವರು ಕಂಪ್ಲೇಂಟ್ ಅಡ್ರೆಸ್ ಆಗಿದೆ ಆಗಿದವ ಕಂಪ್ಲೇಂಟ್ ಕ್ಲೋಸ್ ಮಾಡಬೇಕು ಈಗ ಯಾರೋ ಒಬ್ಬರು ನನಗೆ ಮತದಾನ ಚೀಟಿ ಬಂದಿಲ್ಲ ಅಂತ ಹೇಳ್ತಾರೆ ಅಂದರೆ ಮತದಾನ ಚೀಟಿ ಪ್ರಿಂಟ್ ಮಾಡಿ ಅವ್ರ ಮನೆಗೆ ತಲುಪಿಸಿದ ಮೇಲೆ ಮತದಾನ ಚೀಟಿ ಅವ್ರು ಕೊಟ್ಟಿರೋ ಕಂಪ್ಲೇಂಟನ್ನು ನಾವು ಅದನ್ನು ಕ್ಲಿಯರ್ ಮಾಡಿದ್ದೀವಿ ಕಂಪ್ಲೇಂಟ್ ಕ್ಲೋಸ್ ಆಯಿತು ಈ ಥರ ಎಂಟ್ರಿ ಮಾಡಬೇಕು ಪ್ರತಿಯೊಂದು ಕಂಪ್ಲೇಂಟಿಗೂ ಸೊ ಈಗ ಅಂದರೆ ಯಾರೋ ಒಬ್ಬರು ನಮಗೆ ಕಂಪ್ಲೇಂಟ್ ಮಾಡಿದ ಮಾಡಿದ ತಕ್ಷಣ ನಮ್ಮ ಕಂಪ್ಲೇಂಟ್ ಮೇಲೆ ಕೆಲಸ ಮಾಡ್ತಾರ ಇಲ್ವಾ ಆ್ಯಕ್ಷನ್ ತಗೊಳ್ತಾರ ಇಲ್ವಾ ಈ ಥರ ಅವರು ಏನು ಡೌಟ್ ಮಾಡೋ ಅವಶ್ಯಕ ಯಾಕೆಂದರೆ ಪ್ರತಿಯೊಂದು ರೆಕಾರ್ಡ್ ಆಗ್ತದೆ ಅವರು ಮಾಡಲೇಬೇಕು ಅವರು ಬೇರೆ ದಾರಿನೇ ಇಲ್ಲ ಈಗ ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳು ಯಾರು ಅವರ ಒಂದು ಹಿನ್ನೆಲೆಯೇನು ಅವರಿಗೆ ನಾವು ಮತ ಹಾಕಬೇಕು ಹೇಗೆ ಅಂಥೇಳಿ ಮನೆಯಲ್ಲೇ ಕೂತ್ಕೊಂಡು ತಿಳ್ಕೊಳ್ಳಿಕ್ಕೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀರಾ ಹೇಗೆ ಅಂತ ಮನೆಯಲ್ಲೇ ಈಗಾಗಲೇ ತಮಗೆ ಗೊತ್ತಿದೆ ಚುನಾವಣಾ ಆಯೋಗ ಇದರಲ್ಲಿ ಲಿಸ್ಟ್ ಆಫ್ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ ಈ ಥರ ಎಲ್ಲ ಕೂಡ ಒಂದು ನಮ್ಮ ಮಾಧ್ಯಮಗಳಲ್ಲೇ ಬರ್ತಾ ಇರ್ತದೆ ಸೆಕೆಂಡ್ ಲಿಸ್ಟ್ ಆಫ್ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ ಯಾರ್ಯಾರು ಅಂದರೆ ಚುನಾವಣಾ ಕಣದಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳು ಇದು ನಾಮಿನೇಷನೆಲ್ಲ ಮುಗಿದ ಮೇಲೆ ಮತ್ತು ವಿಡ್ರಾಯಲೆಲ್ಲ ಮುಗಿದ ಮೇಲೆ ಉಮೇದುವಾರಿಕೆಯನ್ನು ಹಿಂತೆಗೆಯುವ ಪ್ರಾಸೆಸ್ ಪ್ರಕ್ರಿಯೆ ಎಲ್ಲ ಮುಗಿದ ಮೇಲೆ ಎಷ್ಟು ಜನ ಕಣದಲ್ಲಿ ಉಳಿದಿದ್ದಾರೆ ಅವರೇ ಕಂಟೆಸ್ಟ್ ಮಾಡೋರು ಅಂದರೆ ಅವರೇ ಸ್ಪರ್ಧಿಸೋರು ಸೊ ಈ ಲಿಸ್ಟ್ಗಳನ್ನು ನಾವು ಪ್ರಕಟ ಮಾಡ್ತೀವಿ ಪ್ರಕಟ ಮಾಡಿದ ಮೇಲೆ ನ್ಯೂಸ್ ಪೇಪರ್ನಲ್ಲೂ ಕೊಡ್ತೀವಿ ನಮ್ಮ ಆಫೀಸಸ್ಗಳಲ್ಲೂ ಕೂಡ ಎಲ್ಲ ಪ್ರತಿಯೊಂದು ಆಫೀಸಸ್ನಲ್ಲೂ ಈ ಪಟ್ಟಿ ಇರ್ತದೆ ಪ್ಲಸ್ ಅದರ ಜೊತೆ ಇದನ್ನು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ನಾವು ಪ್ರಕಟಿಸ್ತೀವಿ ಪ್ರಶಸ್ನ ಕೊಡ್ತಾರೆ ಸೊ ಮಾಧ್ಯಮಗಳ ಮುಖಾಂತರ ಟಿ ವಿ ಮಾಧ್ಯಮರು ಪ್ರಿಂಟ್ ನ್ಯೂಸ್ ಪೇಪರ್ಸ್ ಇರ್ಬೋದು ಇಲ್ಲ ಸೋಷಿಯಲ್ ಇರ್ಬೋದು ಇದು ಎಲ್ಲ ಕಡೆಯೂ ಇದು ಸಿಗ್ತದೆ ಸೊ ಜನರಿಗೆ ಸುಲಭವಾಗಿ ಇನ್ಫಾರ್ಮೇಷನ್ ಸಿಗ್ತದೆ ಈಗ ಮತದಾರರು ಒಂದು ಚುನಾವಣೆ ಇಲಾಖೆಗೆ ಮತ್ತು ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಟ್ಟಿ ಗಟ್ಟಿಗೊಳಿಸಬೇಕು ಅಂತ ನಿಟ್ಟಿನಲ್ಲಿ ಕಾನೂನಾತ್ಮಕವಾದಂತಹ ವಿಚಾರಗಳು ಹೇಗೆ ಅವರು ಪಾಲನೆ ಮಾಡಬೇಕನ್ನುವಂಥ ತಮ್ಮ ಸಂದೇಶ ಹೇಳಿ ಮತದಾರರಿಗೆ ಅಂದರೆ ಏನು ಮಿಸ್ಟೇಕ್ಸ್ ಆಗೋಳ ಆಗಬಾರ್ದು ದುರ್ಘಟನೆ ಇಡಬಾರ್ದು ಆಮಿಷಗಳು ಪಡಬಾರ್ದು ಹಾಗೆ ಒಬ್ಬಟ್ರೆ ಏನಾಗ್ತದೆ ಹೀಗೆ ಒಂದು ಕಾನೂನು ಚೌಕಟ್ಟು ಏನಿದೆ ಹೀಗೆ ಅಂತ ಓಕೆ ಅಂದರೆ ಇದು ಮತದಾನ ಮಾಡೋದು ಈಗಾಗಲೇ ನಾನು ಹೇಳಿದ್ದಾಗ ಮತದಾನ ಮಾಡೋದು ಪ್ರತಿಯೊಬ್ಬರ ಹಕ್ಕು ಹಕ್ಕು ಮಾತ್ರ ಅಲ್ಲ ಇದು ಒಂದು ಹೆಮ್ಮೆ ಮತದಾನ ಮಾಡೋದು ಇದು ಐದು ವರ್ಷದಲ್ಲಿ ಒಂದು ಬಾರಿ ನಿಮ್ಮ ಸ್ಟೇಟ್ ಎಲೆಕ್ಷನ್ ಅಂದರೆ ಅಸೆಂಬ್ಲಿ ಎಲೆಕ್ಷನ್ ಇರಬಹುದು ವಿಧಾನಸಭಾ ಎಲೆಕ್ಷನ್ ಮತ್ತು ಲೋಕಸಭಾ ಚುನಾವಣೆ ಐದು ವರ್ಷದಲ್ಲಿ ಒಂದೊಂದು ಎಲೆಕ್ಷನ್ ಒಮ್ಮೊಮ್ಮೆ ಬರ್ತದೆ ಇದು ನಮ್ಮನ್ನು ಯಾರು ಓವರ್ ಯಾರು ಇದನ್ನು ನಾವು ಆಯ್ಕೆ ಮಾಡುವ ಒಂದು ಹಕ್ಕು ಇದು ಒಂದು ಅವಕಾಶ ಒಂದು ಹೆಮ್ಮೆ ಸೊ ಇದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಮೊದಲು ನಮ್ಮ ಅಭ್ಯರ್ಥಿಗಳು ಯಾರು ಇದ್ದಾರೆ ಕಣದಲ್ಲಿ ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಬೇಕು ಯಾವ ಪಕ್ಷದವರು ಮಾಡ್ತಾರೆ ಅವ್ರದ್ದು ಬ್ಯಾಕ್ಗ್ರೌಂಡ್ ಏನು ಆ ಪಕ್ಷ ಆಡಳಿತ ಪಕ್ಷವಾಗಿ ಬಂದರೆ ಅವರು ನಮಗೆ ಏನೆಲ್ಲ ಮಾಡ್ತಾರೆ ನಮಗೇನು ಉಪಯೋಗ ಆಗ್ತದೆ ಇದೆಲ್ಲ ತಿಳ್ಕೊಳ್ಬೇಕು ಇದು ಮ್ಯಾನಿಫೆಸ್ಟೋ ಎಂದು ಹೇಳ್ತಾರೆ ಪ್ರತಿಯೊಂದು ಪಾರ್ಟಿನೂ ಮ್ಯಾನಿಫೆಸ್ಟೋ ಅಂದರೆ ನಾವು ಅಧಿಕಾರಕ್ಕೆ ಬಂದರೆ ನಾವು ಇದೆಲ್ಲ ಮಾಡ್ತೀವಿ ಎಂದು ಒಂದು ಲಿಸ್ಟ್ ಕೊಡ್ತಾರೆ ಪ್ರತಿಯೊಂದು ಪಕ್ಷವೂ ಹೇಳ್ತಾರೆ ಪ್ರಣಾಳಿಕೆಗಳನ್ನು ಪ್ರಣಾಳಿಕೆಗಳನ್ನು ಕೊಡ್ತಾರೆ ಸೊ ಅದನ್ನು ಚೆನ್ನಾಗಿ ಓದಿ ತಿಳ್ಕೊಳ್ಬೇಕು ಸೊ ಈಗ ಯಾರು ಪ ಅಧಿಕಾರಕ್ಕೆ ಬಂದರೆ ನಮಗೆ ಅನುಕೂಲ ಆಗ್ತದೆ ಅದನ್ನು ಕೂಡ ನಾವು ನೋಡಬೇಕಾಗ್ತದೆ ಇದೆಲ್ಲ ಮಾಡಬೇಕು ಆದರೆ ಇದೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಇದಕ್ಕೆಲ್ಲ ಅವಕಾಶ ಇದೆ ಅದೆಲ್ಲ ಮಾಡ್ತೀವಿ ಇನ್ನೊಂದು ವಿಷಯ ಏನಂದರೆ ಗೈರ್ ಕಾನೂನಾಗಿ ಅಂದರೆ ಕಾನೂನು ವಿರುದ್ಧವಾಗಿ ಮಾಡುವ ಕೆಲವು ಚಟುವಟಿಕೆಗಳು ಬರ್ತದೆ ಅದಕ್ಕೆ ನಾವು ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗ ಆಮಿಷ ಒಡ್ಡೋದು ಯಾವುದೋ ಒಂದು ಇದರಲ್ಲಿ ಊಟ ಕೊಡೋದು ಹಣ ಕೊಡೋದು ಫ್ರೀ ಬೀಗಲು ಸೆರೆ ಕೊಡೋದು ಮತ್ತು ಈ ಸಿಲ್ವರ್ ಯುಟೆನ್ಸಿಲ್ಸ್ ಕೊಡ್ತಾರೆ ಬೇರೆ ಬೇರೆ ಗಿಫ್ಟ್ಗಳು ಕೊಡ್ತಾರೆ ಲಿಕ್ಕರ್ ಕೊಡ್ತಾರೆ ಶರಾಬು ಕೊಡ್ತಾರೆ ಇದೆಲ್ಲ ಕೂಡ ಆಮಿಷ ಒಡ್ಡೋದು ಎಂದು ಆಗ್ತದೆ ಇದು ಕಾನೂನಿನಲ್ಲಿ ಇದಕ್ಕೆ ಯಾವುದೇ ಅವಕಾಶ ಇಲ್ಲ ಸೊ ಇಂಥವು ಕೆಲಸ ಮಾಡೋರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ತಗಲಿಕ್ಕೆ ಸಾಕಷ್ಟು ಅವಕಾಶ ಇದೆ ನಮ್ಮ ಇಂಡಿಯನ್ ಪಿನಲ್ ಕೋಡ್ ಆಗಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಚುನಾವಣೆಗೆ ಸಂಬಂಧಪಟ್ಟ ನಿಯಮಗಳಾಗಲಿ ಇಂಥವು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವವರು ಅಭ್ಯರ್ಥಿಗಳಾಗಲಿ ಪೊಲಿಟಿಕಲ್ ಪಾರ್ಟಿ ಆಗಲಿ ರಾಜಕೀಯ ಪಕ್ಷಗಳು ಮತ್ತು ಇದು ಇನ್ನಿತರ ಬೇರೆ ಅಭ್ಯರ್ಥಿಗಳ ಮೂರನೇ ವ್ಯಕ್ತಿಗಳಾಗಲಿ ಇಂಥವು ಆಮಿಷ ಒಡ್ಡೋರ ವಿರುದ್ಧ ಕಠಿಣ ಕ್ರಮ ತೊಗೊಳಕ್ಕೆ ಅವಕಾಶ ಇದೆ ಈ ಥರ ಯಾರು ಮಾಡಿದ್ರೂ ಕೂಡ ಜನರು ಇದಕ್ಕೆ ಯಾವುದೂ ರೀತಿಯಲ್ಲಿ ಕೂಡ ಸಹಕರಿಸಬಾರ್ದು ಯಾವುದು ತಗಲಬಾರ್ದು ಅಂಥವು ಟೈಮ್ನಲ್ಲಿ ಕಂಪ್ಲೇಂಟ್ ಮಾಡಬೇಕು ಈಗಾಗಲೇ ನಾನು ವೋಟರ್ ಹೆಲ್ಪ್ಲೈನ್ ಆ್ಯಪ್ ಬಗ್ಗೆ ಹೇಳಿದ್ದೀನಿ ಇನ್ನೊಂದು ಆ್ಯಪ್ ಬಗ್ಗೆ ನಾನು ಹೇಳಬೇಕಾದ್ರೆ ಸಿ ವಿಜಿಲ್ ಎಂದು ಒಂದು ಆ್ಯಪ್ ಇದೆ ಸಿ ವಿಜಿಲ್ ಸಿ ವಿಜಿಲ್ ಜಲ್ ಸಿ ವಿಜಿಲ್ ಅಂದ್ರೆ ವಿಜಿಲೆನ್ಸ್ ಅಂದ್ರೆ ಸಿಟಿಸನ್ ವಿಜಿಲ್ ಸಿಟಿಸನ್ ವಿಜಿಲ್ ಹಾ ಅಂದ್ರೆ ನಾಗರಿಕರೇ ವೀಕ್ಷಣೆ ವೀಕ್ಷಣೆ ಮಾಡಿ ಇದನ್ನು ಈ ಎಂಟೈರ್ ಸಿಸ್ಟಮ್ ಮೇಲೆ ಅವರು ನಿಗಾ ಇಡೋದು ನಿಗಾ ಇದು ಅಂದ್ರೆ ನಾವು ಅಧಿಕಾರಿಗಳು ಮಾತ್ರ ಮಾಡೋದಂದಿಲ್ಲ ಈವನ್ ನಾಗರಿಕರಿಗೂ ಅವಕಾಶ ಇದೆ ಆ ಸಿ ವಿಜಿಲ್ ಆಪ್ ನಲ್ಲಿ ಅದು ಏನು ಕೇಳಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಏನಾದ್ರೂ ಒಂದು ಆಗ್ತಾ ಇದೆ ಅಂದ್ರೆ ಎಲ್ಲೊಂದ್ ಕಡೆ ಹಣ ಕೊಡ್ತಾರೆ ಸುಮ್ಮನೆ ಜನ ಕರ್ಕೊಂಡು ಬಂದು ಊಟ ಮಾಡಿಸ್ತಾರೆ ಗಿಫ್ಟ್ ಕೊಡ್ತಾ ಇದಾರೆ ಅಂದ್ರೆ ಜಸ್ಟ್ ದೂರದಿಂದ ಒಂದು ಫೋಟೋ ಕ್ಲಿಕ್ ಮಾಡಿ ಸಬ್ಮಿಟ್ ಎಂದು ಕೊಟ್ಟರೆ ಸಾಕು ಬೇರೆ ಏನು ಬೇಡ ಏನು ಮಾಡ್ ಹೆಸರು ಬೇಡ ನೀವು ಎಲ್ಲಿಂದ ಮಾಡ್ತೀರಾ ಯಾವುದು ಬೇಡ ಏನು ವಿಷಯ ಏನು ಬೇಡ ಜಸ್ಟ್ ಒಂದೇ ಒಂದು ಫೋಟೋ ಕ್ಲಿಕ್ ಮಾಡಿ ಅಪ್ಲೋಡ್ ಅಂದ್ರೆ ಸಾಕು ಅದರಲ್ಲಿ ಆ ಜಾಗದ ಕೋರ್ಡಿನೇಟ್ಸ್ ಯಾವ ಪ್ಲೇಸ್ ಅದೆಲ್ಲ ಮೊಬೈಲ್ ಆ್ಯಪ್ ಅದನ್ನು

ಸರ್ವರ್ ಇದು ಯಾಕೆಂದ್ರೆ ಕಂಪ್ಲೇಂಟ್ ಕೊಡೋವರಿಗೆ ಯಾವುದೇ ತೊಂದರೆ ಆಗಬಾರ್ದು ಈ ಕಾರಣದಿಂದ ಈ ಸಿಸ್ಟಮ್ ಇದೆ ಯಾರು ಕಂಪ್ಲೇಂಟ್ ಕೊಡ್ತಾರೋ ಬೇಕಾ ನಮಗೆ ಬೇಕಾಗಿರೋದು ಕಂಪ್ಲೇಂಟ್ ಅಲ್ಲಿ ಈ ತರ ಒಂದು ಘಟನೆ ನಡೀತಾ ಇದೆ ಎಂದು ಯಾರೋ ಒಬ್ರು ಕಂಪ್ಲೇಂಟ್ ಮಾಡಿದ್ದಾರೆ ಇಮಿಡಿಯೇಟ್ಲಿ ಹತ್ತು ನಿಮಿಷದೊಳಗಡೆ ನಮ್ಮ ಟೀಮ್ಸ್ ಅಲ್ಲಿ ಹೋಗ್ಬೇಕು ಟೆನ್ ಮಿನಿಟ್ಸ್ ಈಗ ನಾನೇ ನಿಮ್ಗೆ ಎರಡು ಸಾವಿರ ಇನ್ನೂರು ಟೀಮ್ಸ್ ಇದೆ ಇಡೀ ರಾಜ್ಯದಲ್ಲಿ ಇದು ಅವರು ಕನೆಕ್ಟ್ ಆಗಿರ್ತಾರೆ ಈ ಕೋರ್ಡಿನೇಟ್ಸ್ ನೋಡಿ ಎಲ್ಲ ಮ್ಯಾಪಿಂಗ್ ಆಗಿರ್ತಾರೆ ಆಲ್ರೆಡಿ ಈಗ ನೀವು ಒಂದು ಈಗ ನೀವು ಗುಲ್ಬರ್ಗ ಅಂದ್ರೆ ಗುಲ್ಬರ್ಗಾದಲ್ಲಿ ಈ ಏರಿಯಾದಲ್ಲಿ ಈ ಟೀಮ್ ಇದೆ ಆಲ್ರೆಡಿ ಗೊತ್ತಿದೆ ಆ್ಯಪ್ ನಲ್ಲಿ ಆ ಟೀಮ್ ಇಂದ ಕಂಪ್ಲೇಂಟ್ ಆ ಪ್ಲೇಸ್ ಇಂದ ಕಂಪ್ಲೇಂಟ್ ಬಂದ್ರೆ ಆ ಟೀಮ್ ಹೋಗ್ತದೆ ಈಗ ನೋಡಿ ನಿಮ್ಮ ಏರಿಯಾದಲ್ಲಿ ಏನೋ ಒಂದು ಫೋಟೋ ಬಂತು ನೆಕ್ಸ್ಟ್ ಟೆನ್ ಮಿನಿಟ್ಸ್ ಅಲ್ಲಿ ಹೋಗ್ಬೇಕು ಹೋಗಿ ಎನ್ಕ್ವೈರಿ ಮಾಡಿ ಇಮಿಡಿಯೇಟ್ಲಿ ಅವರು ಫೋಟೋ ತೆಗೆದು ಅವರು ಏನು ಕ್ರಮ ತಗೊಂಡಿದ್ದಾರೆ ಅವ್ರ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಅವ್ರಿಗೆ ಅರೆಸ್ಟ್ ಅದೆಲ್ಲವನ್ನು ನೋಡ್ಕೊಂಡು ಹಾ ಇಲ್ಲ ಅದು ಕೊಟ್ಟಿರೋ ಫೋಟೋ ಹಳೆಯ ಫೋಟೋ ಸುಳ್ಳು ಸುದ್ದಿನೂ ಇರಬಹುದು ಅಂತ ಜನ ಕೆಲವರು ಮಾಡ್ತಾರೆ ಬೇರೆ ಎಲ್ಲೋ ಒಂದು ಕಡೆ ಮದುವೆ ತಗೊಂಡು ಹಾಕಿಬಿಡ್ತಾರೆ ಅದನ್ನು ವೆರಿಫೈ ಮಾಡಿ ಮಾಡಿ ಅವರು ಫೋಟೋ ತಗೊಂಡೆ ಇಮಿಡಿಯೇಟ್ಲಿ ಹಂಡ್ರೆಡ್ ಮಿನಿಟ್ಸ್ ಅಂದ್ರೆ ನೂರು ನಿಮಿಷದೊಳಗಡೆ ಅವರು ಅದಕ್ಕೆ ಸ್ಪಂದಿಸಬೇಕು ಇದು ಪ್ರತಿ ಇದರಲ್ಲೂ ನಾವು ಮಾನಿಟರ್ ಮಾಡ್ತಾ ಇದ್ವಿ ಓಕೆ ಒಳ್ಳೆಯದು ಸರ್ ಇದು ಭಾರತದಲ್ಲಿ ಒಂದು ವ್ಯವಸ್ಥೆ ಇತ್ತು ಏನಂದರೆ ಎಲ್ಲ ಇಲಾಖೆಗಳಲ್ಲಿ ಚುನಾವಣಾ ಆಯೋಗ ಇದು ಭಾರತ ದೇಶದ ಕಾವಲುಗಾರ ಅಂತ ಕರಿತಾ ಇದ್ರು ಅಂದರೆ ಕಾವಲುಗಾರ ಅಂದ್ರೇನು ಸ್ಪಷ್ಟ ಮತ್ತು ಸತ್ಯ ನ್ಯಾಯ ಪಾರದರ್ಶಕವಾಗಿ ನಡೆಯುವಂಥ ಒಂದು ಚುನಾವಣೆ ಆಯೋಗ ಅನ್ನುವಂಥ ಹೆಗ್ಗಳಿಕೆ ಇದೆ ಅದರಲ್ಲಿ ಈಗ ನಿಮ್ಮ ಒಂದು ಇಲಾಖೆಯ ಒಂದು ಗುಣಗಳನ್ನೇ ಮದ್ದಾರರಲ್ಲಿ ಕೂಡ ಮಾಡಿ ಅದನ್ನು ಪ್ರಬುದ್ಧ ಮಾಡುವಂಥ ಒಂದು ಹೊಸ ವಿಚಾರ ಇದು ಕೂಡ ತುಂಬ ಹೆಮ್ಮೆ ಪಡುವಂತಹ ವಿಷಯ ಆಗಿದೆ ಸರ್ ಇದೊಂದು ಚುನಾವಣಾ ಆಯೋಗದಲ್ಲಿ ಒಂದು ಹೊಸ ಸುಧಾರಣೆ ಮತ್ತು ಪ್ರಜೆಗಳೇ ಪ್ರಭುಗಳು ಈಗ ನಮಗೆ ಇನ್ನೊಂದು ಖುಷಿ ವಿಷಯ ಏನಂದರೆ ನಮ್ಮ ಈಗಿನ ಮುಖ್ಯ ಚುನಾವಣೆ ಅಧಿಕಾರಿಯಾದಂಥ ಮನ ಕುಮಾರ್ ಮೀನಾ ಸರ್ ಅವರು ಹೇಳ್ತಾ ಇದ್ರು ಪ್ರತಿಯೊಬ್ಬರಿಗೂ ಮತದಾನ ಒಂದು ಹಕ್ಕಾಗಿದೆ ಆಮೇಲೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಸಾರ್ವಜನಿಕವಾಗಿ ನಿರ್ಣಯ ತೆಗೆದುಕೊಳ್ಳಲು ಒಂದು ತುಂಬ ಮಹತ್ವವಾದಂಥ ಅಂಶ ಇದು ಚುನಾವಣೆ ಎಲ್ಲರೂ ಭಾಗವಹಿಸಬೇಕು ಅನ್ನೋ ಅಂತ ಕೊಡ್ತಾ ಇದ್ರು ಇದೆಲ್ಲ ತಮ್ಮ ಅನುಭವದಿಂದ ನಮಗೆ ಗೊತ್ತಾಗ್ತಾ ಇದೆ ಸರ್ ಇದೆಷ್ಟು ಅಲ್ಲದೇ ನಮ್ಮ ಈಗ ರಾಜ್ಯ ಚುನಾವಣೆ ಆಯೋಗದಲ್ಲಿ ನಾವು ಈಗ ನೋಡಿದ ಹಾಗೆ ಏನಪ್ಪ ಅಂದರೆ ನಮ್ಮ ಒಂದು ಚುನಾವಣೆ ಆಯೋಗ ಸುಮಾರು ಒಂದು ಆರು ತಿಂಗಳಿಂದ ಎಲ್ಲ ಸಿದ್ಧತೆಗಳನ್ನು ಮಾಡಿ ಬಹಳ ನೀಟಾಗಿ ಮಾಡಿದೆ ಅಂತ ಹೇಳಿ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅನ್ನುವಂಥ ಒಂದು ಅವಲೋಕನವನ್ನು ಮಾಡಿದಾಗ ಇಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಅಂದರೆ ತಮ್ಮನ್ನು ಹಿಡ್ಕೊಂಡು ಏನಂದ್ರೆ ತಾವು ಈಗ ಇಲ್ಲಿ ಅಪರ ಮುಖ್ಯ ಅಧಿಕಾರಿ ಆಗಿದ್ದೀರಿ ಜೊತೆಗೆ ನಮ್ಮ ರಾಜ್ಯದಲ್ಲಿ ವಿವಿಧ ಹಾಸನದಲ್ಲಿ ಆಗಿರ್ಬೋದು ರಾಯಚೂರಿನಲ್ಲಿ ಆಗಿರ್ಬೋದು ಗುಲ್ಬರ್ಗದಲ್ಲಿ ಆಗಿರ್ಬೋದು ಬೆಂಗಳೂರಿನಲ್ಲಿ ಈ ರೀತಿ ಒಂದು ತಮ್ಮ ಅನುಭವಿಸೋ ಒಂದು ಟೀಮ್ ಏನಿದೆ ಹಾಗೆ ಈ ನಮ್ಮ ರಾಜ್ಯ ಚುನಾವಣೆ ಇದರಲ್ಲಿ ಯಾವ ಯಾವ ಅಧಿಕಾರಿಗಳು ತಮಗೆ ಹೇಗೆ ಜನಗಳ ಿಗೆ ಒಂದು ಸಂಭ್ರಮದಿಂದ ಈ ಹಬ್ಬವೊಂದರು ಅಂದರೆ ವೈಭವ ಅಂತ ಕರಿತೀವಿ ನಾವು ನಮ್ಮ ಕಾರ್ಯಕ್ರಮದ ಮುಖ್ಯನ ಈ ಚುನಾವಣೆ ಹಬ್ಬವನ್ನು ಆಚರ್ಲಿಕ್ಕೆ ಸನ್ನದ್ಧರಾಗಿದ್ದೀರಿ ಅಂತ ಹೇಳಿ ಹ್ಞೂ ಸೊ ಈಗಾಗಲೇ ನೀವು ಹೇಳಿದಾಗ ನಮ್ಮ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಯಾಗಿ ಮನೋಜ್ ಕುಮಾರ್ ಮೀನಾ ಅವರು ಇದ್ದಾರೆ ಇಡೀ ರಾಜ್ಯದಲ್ಲಿ ಈ ಲೋಕಸಭಾ ಚುನಾವಣೆ ಹಾಗೂ ವಿಧಾನಸಭಾ ಚುನಾವಣೆ ವಿಧಾನ ಪರಿಷತ್ ಚುನಾವಣೆ ಮತ್ತು ರಾಷ್ಟ್ರಪತಿ ಚುನಾವಣೆಗೆ ನಮ್ಮ ಕರ್ನಾಟಕದಿಂದ ಆಗುವ ಮತದಾನ ಉಪರಾಷ್ಟ್ರಪತಿ ಚುನಾವಣೆ ಈ ಥರ ಇರುವ ಎಲ್ಲ ನೋಡ್ಕೊಳ್ಳೋದು ನಮ್ಮ ಕೆಲಸ ಈ ಮನೋಜ್ ಕುಮಾರ್ ಮೀನಾ ಅವರು ಮುಖ್ಯ ಚುನಾವಣಾಧಿಕಾರಿಯಾಗಿದ್ದಾರೆ ಸೊ ನೆಕ್ಸ್ಟ್ ಇರೋರು ನಾವು ಅಪರ ಮುಖ್ಯ ಚುನಾವಣಾ ಅಧಿಕಾರಿಗಳಾಗಿ ಇಬ್ಬರು ಇದೀವಿ ನಾನಿದ ವೆಂಕಟೇಶ್ ಕುಮಾರ್ ಮತ್ತು ಕುರ್ಮಾರಾವ್ ಎಂದು ಕುರ್ಮಾ ಸರ್ ಅವರು ಅಧಿಕಾರಿ ಇದ್ದಾರೆ ಅವರು ಐ ಎ ಎಸ್ ಕೇಳ ಹೌದು ಇಬ್ಬರು ಸೊ ಮೂರು ಐ ಎ ಎಸ್ ಅಧಿಕಾರಿಗಳು ಈ ಇದರಲ್ಲಿ ಇದ್ದಿವೆ ಮತ್ತು ಸಾಕಷ್ಟು ಕೆ ಎ ಎಸ್ ಅಧಿಕಾರಿಗಳು ಸುಮಾರು ಜನ ಜಾಯಿಂಟ್ ಸಿ ಓಗಳಾಗಿ ಕೆ ಎ ಎಸ್ ಅಧಿಕಾರಿಗಳು ಸುಮಾರು ಜನ ಇದ್ದಾರೆ ಇವರು ನಮ್ಮ ಜ್ಞಾನೇಶ್ ಪ್ರಾಣೇಶ್ ಅಶೋಕ್ ತೇಲಿ ಯೋಗೇಶ್ವರ್ ರಾಘವೇಂದ್ರ ರಾಘವೇಂದ್ರ ಇವರೆಲ್ಲ ಕೂಡ ಜಂಟಿ ಮುಖ್ಯ ಚುನಾವಣಾಧಿಕಾರಿಗಳಾಗಿದ್ದಾರೆ ಮತ್ತೆ ಇನ್ನು ಡ ಉಪ ಮುಖ್ಯ ಅಧಿಕಾರಿ ಸಹಾಯಕ ಮುಖ್ಯ ಚುನಾವಣಾ ಅಧಿಕಾರಿ ಎಂದು ಒಂದು ಸುಮಾರು ಅಧಿಕಾರಿಗಳು ನಮ್ಮ ಕಚೇರಿ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಎಲ್ಲ ಮತದಾರರಲ್ಲಿ ಒಂದು ವಿನಂತಿ ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ ಮೊದಲೇದಾಗಿ ತಾವೆಲ್ಲರೂ ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಇದೆಯಾ ಪರಿಶೀಲನೆ ಮಾಡಿ ಅದಕ್ಕೆ ನೀವು ವೋಟರ್ ಹೆಲ್ಪ್ಲೈನ್ ಆ್ಯಪ್ ಮೂಲಕ ಪರಿಶೀಲನೆ ಮಾಡ್ಬೋದು ನಿಮ್ಮ ಹೆಸರು ಇದ್ದರೆ ಸರಿ ಇಲ್ಲಾಂದರೆ ಅದೇ ವೋಟರ್ ಹೆಲ್ಪ್ಲೈನ್ ಆ್ಯಪ್ದಲ್ಲಿ ಫಾರ್ಮ್ ಸಿಕ್ಸನ್ನು ತುಂಬಿ ನೀವು ಮತದಾರ ಪಟ್ಟಿಯಲ್ಲಿ ಸೇರಿ ಆಮೇಲೆ ಈಗಾಗಲೇ ಭಾರತ ಚುನಾವಣಾ ಆಯೋಗ ಘೋಷಿಸಿದಂತೆ ಮತದಾನ ಎರಡು ಭಾಗದಲ್ಲಿದೆ ಒಂದು ಇಪ್ಪತ್ತಾರು ಏಪ್ರಿಲ್ ಇನ್ನೊಂದು ಏಳು ಮೇ ಸೊ ದಯವಿಟ್ಟು ಎಲ್ಲ ಮತದಾರರು ಆ ದಿವಸ ಎಲ್ಲ ಮತಗಟ್ಟೆ ಕೇಂದ್ರಗಳಲ್ಲಿ ಹಬ್ಬದ ವಾತಾವರಣ ಇರುತ್ತದೆ ಥರ ಥರದ ಮತಗಟ್ಟೆ ಕೇಂದ್ರಗಳಿದ್ದಾವೆ ಸಖಿ ಮತಗಟ್ಟೆ ಕೇಂದ್ರಗಳು ಎಲ್ಲ ಮಹಿಳಾ ಸಿಬ್ಬಂದಿಯವರು ಇರ್ತಾರೆ ಯುವ ಮತಗಟ್ಟೆ ಕೇಂದ್ರಗಳು ಎಲ್ಲ ಯುವ ಅಧಿಕಾರಿಗಳು ಅಲ್ಲಿರ್ತಾರೆ ದಿವ್ಯಾಂಗ ಮತಗಟ್ಟೆ ಕೇಂದ್ರಗಳಲ್ಲಿ ದಿವ್ಯಾಂಗ ಜನರೇ ಅಫಿಷಿಯಲ್ಸ್ ಆಗಿರ್ತಾರೆ ಇದಲ್ಲದೆ ಟ್ರೈಬಲ್ ಏರಿಯಾಸ್ ಆದಿವಾಸಿ ಜನರಿರುವ ಭಾಗದಲ್ಲಿ ಎಥ್ನಿಕ್ ಪೋಲಿಂಗ್ ಸ್ಟೇಷನ್ಸ್ ಕೂಡ ಮಾಡಿದ್ದೀವಿ ಇದಲ್ಲದೆ ಎಲ್ಲ ಮತಗಟ್ಟೆ ಕೇಂದ್ರಗಳಲ್ಲಿ ತ ಅಲ್ಲಿಯ ಕಲೆ ಮತ್ತು ಸಂಸ್ಕೃತಿಗೆ ಅನುಗುಣವಾಗಿ ಮತಗಟ್ಟೆ ಕೇಂದ್ರಗಳನ್ನು ವಿಜೃಂಭಿಸ್ತಾರೆ ಎಲ್ಲ ಮತಗಟ್ಟೆ ಕೇಂದ್ರಗಳಲ್ಲಿ ಎಲ್ಲ ಬೇಕಾದಂಥ ಎಲ್ಲ ಸೌಲಭ್ಯಗಳು ಅಂದರೆ ಕುಡಿಯುವ ನೀರು ಶೌಚಾಲಯ ದಿವ್ಯಾಂಗರಿಗೆ ರ್ಯಾಂಪು ವೀಲ್ ಚೇರು ಭೂತಗನ್ನಡಿ ಮತ್ತು ಯಾರಿಗೆ ಕೇಳಿಸೋದಿಲ್ವೋ ಅವರಿಗೆ ಸನ್ಯಾ ಭಾಷಕಣಕಾರರು ಕೂಡ ಇರ್ತಾರೆ ಸೊ ಈ ಎಲ್ಲ ಹಬ್ಬದ ವಾತಾವರಣದಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸೋಣ ಅಂತ ನಿಮಗೆ ಕೇಳ್ಕೊಳ್ತೇವೆ ಜಿಲ್ಲಾ ಮಟ್ಟದಲ್ಲಿ ಅಂದರೆ ನಮ್ಮ ಈಗಾಗಲೇ ಇರುವ ಆಡಳಿತ ಯಂತ್ರ ಇದಲ್ವಾ ಅದನ್ನೇ ನಾವು ಉಪಯೋಗ ಮಾಡ್ತೀವಿ ಜಿಲ್ಲಾಧಿಕಾರಿ ಅಂದ್ರೆ ಅವರು ಸರ್ಕಾರ ಕೆಲಸ ಮಾಡ್ತಾ ಇರ್ತಾರೆ ಯಾವಾಗಲೂ ಬಂದಾಗ ಚುನಾವಣಾ ಕೆಲಸ ಮಾಡ್ತಾರೆ ಅಲ್ಲ ಚುನಾವಣಾ ಟೈಮ್ ನಲ್ಲಿ ಚುನಾವಣಾ ಸಮಯದಲ್ಲಿ ಅವರು ಜಿಲ್ಲಾ ಚುನಾವಣಾಧಿಕಾರಿ ಜಿಲ್ಲಾ ಚುನಾವಣಾ ಅದನ್ನು ಮಾರ್ಪಾಡಾಗ್ತದೆ ಅದೇ ಪೋಸ್ಟ್ ಇದೇ ರೀತಿಯಲ್ಲಿ ನೀವು ಅಲ್ಲಿ ಎ ಡಿ ಸಿ ಇರ್ತಾರೆ ಮತ್ತೆ ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರ್ ಅವರೆಲ್ಲ ಕೂಡ ಸಹಾಯಕ ಅಧಿಕಾರಿ ಈ ಥರ ಬೇರೆ ಬೇರೆ ಪ್ರತಿಯೊಂದು ಚುನಾವಣೆಯಲ್ಲೂ ಒಂದೊಂದು ಕ್ಯಾಟಗರಿ ಇದೆ ಆ ಥರ ಚುನಾವಣಾ ಅಧಿಕಾರಿಗಳನ್ನಾಗಿ ಮಾರ್ಪಾಡು ಹಾಕಿಬಿಡ್ತಾರೆ ಇಮ್ಮಿಡಿಯೇಟ್ಲಿ ಮತ್ತು ಅವರು ಯಾವ ಚುನಾವಣಾ ಟೈಮ್ನಲ್ಲಿ ಚುನಾವಣಾ ಕೆಲಸ ಮಾಡ್ತಾ ಇರುವಾಗ ಅವರು ಚುನಾವಣಾ ಆಯೋಗಕ್ಕೆ ಆದಾಗ ಡೀಮ್ಡ್ ಡೆಪ್ಯುಟೇಷನ್ ಅಂತ ಹೇಳ್ತಾರೆ ಅವರು ಚುನಾವಣಾ ಆಯೋಗದ ಕೈ ಕೆಳಗೆ ಕೆಲಸ ಮಾಡೋರು ಆಗ್ತಾರೆ ಅವರು ಡೈರೆಕ್ಟಾಗಿ ಕಂಟ್ರೋಲ್ ಮಾಡೋದು ಎಲೆಕ್ಷನ್ ಟೈಮ್ನಲ್ಲಿ ಚುನಾವಣಾ ಆಯೋಗ ಈಗ ಚುನಾವಣಾ ಟೈಮ್ ಬಿಟ್ಟು ಮಿಕ್ಕುಳಿದ ಟೈಮ್ ಅಲ್ಲಿ ಸರ್ಕಾರ ಇರ್ತದೆ ಚುನಾವಣಾ ಟೈಮ್ ನಲ್ಲಿ ಡೈರೆಕ್ಟ್ ಆಗಿ ಚುನಾವಣಾ ಆಯೋಗನೇ ಅವರ ಮೇಲ್ವಿಚಾರಣೆ ಮಾಡ್ತಾರೆ ಮತ್ತೆ ಚುನಾವಣಾ ಆಯೋಗ ಏನ್ ಡೈರೆಕ್ಷನ್ಸ್ ಕೊಡ್ತಾರೆ ನಿರ್ದೇಶನಗಳು ಅದನ್ನು ಕಟ್ಟುನಿಟ್ಟಾಗಿ ಇವರೆಲ್ಲ ಕೂಡ ಪಾಲನೆ ಮಾಡಬೇಕು ಕೆಲ ಅಂತತನ ಸೊ ಇದನ್ನು ಇದೆ ಈಗಾಗಲೇ ಹೇಳಿದಾಗ ಹಲವಾರು ಜಿಲ್ಲೆಗಳಲ್ಲಿ ಎಂದು ಶುರು ಮಾಡಿ ಮೊದಲು ಕಾರವಾರನಲ್ಲಿ ಕೆಲಸ ಮಾಡಿದ ಕಾರವಾರ ಆಮೇಲೆ ಹಾಸನ ಆಮೇಲೆ ಗುಲ್ಬರ್ಗ ಮತ್ತೆ ರಾಯಚೂರಿನಲ್ಲಿ ಈ ಥರ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡಿದ್ವಿ ಇಲ್ಲಿ ಹಾಸನ ಅಂದ್ರೆ ಒಂದು ಅರೆ ಮಲೆನಾಡ ಹೇಳ್ಬೋದು ಮತ್ತೆ ಕರಾವಳಿ ಭಾಗ ಮತ್ತು ನಾರ್ತ್ ಕರ್ನಾ ಕಲ್ಯಾಣ ಕರ್ನಾಟಕ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಭಾಗಗಳಲ್ಲಿ ಆಗಿರೋದೇನೆಂದ್ರೆ ಈಗ ನಮಗೊಂದು ಎಕ್ಸ್ಪೀರಿಯೆನ್ಸ್ ಅನುಭವ ಬಂದಿರ್ತದೆ ಆ ಅನುಭವ ಮತ್ತು ನೀವು ಹೆಂಗ್ ಮೈಂಡ್ ಇರೋದ್ರಿಂದ ಮತ್ತು ನಮ್ಮ ದೇಶದ ಬಗ್ಗೆ ಅತಿಯಾದ ನಾವು ಈಗ ಸಾಕಷ್ಟು ಪತ್ರಿಕೆಗಳಲ್ಲಿ ತರಬೇತಿ ಇದರಲ್ಲಿ ತಮ್ಮನ್ನ ಹೆಸರು ಕೇಳ್ತಾ ಬಂದಿದ್ದೇವೆ ಅಂಥವರು ಈ ಒಂದು ಕಾಲಘಟ್ಟದಲ್ಲಿ ಬಹಳ ತುಂಬ ಸಂತೋಷವಾಗುವಂಥ ವಿಷಯ ಅಂದರೆ ಈ ಒಂದು ಕಾಲಘಟ್ಟದಲ್ಲಿ ತಾವು ಚುನಾವಣಾ ಅಪರಮುಖ ಚುನಾವಣಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಇದಲ್ಲದೇ ಸರ್ ತಮ್ಮ ಕೊನೆಯದಾಗಿ ಇಷ್ಟೆಲ್ಲ ಅನುಭವವನ್ನು ಹೊಂದಿದಂಥವರು ಯಾರು ಈ ನಮ್ಮ ವೆಂಕಟೇಶ್ ಕುಮಾರ್ ಸರ್ ಅವರು ಅನ್ನುವಂಥದ್ದು ಓದುಗರಿಗೆಲ್ಲ ಒಂದು ಸ್ವಲ್ಪ ತಮ್ಮ ಒಂದು ಎರಡು ಮಾತು ಪರಿಚಯನ ಹೇಳಿಕೊಡಿ ಓಕೆ ಆಲ್ಮೋಸ್ಟ್ ಈಗ ಹದಿನಾಲ್ಕು ವರ್ಷ ಆಯಿತು ನಾನು ಐ ಎ ಎಸ್ಗೆ ಬಂದೆ ನನ್ನ ಮೂಲತಃ ಸೇಲಂ ಡಿಸ್ಟಿಕ್ಟ್ ತಮಿಳ್ನಾಡು ಈಗ ಐ ಎ ಎಸ್ ಜಾಯ್ನ್ ಆಗಿ ನಾನು ಒಂದು ಹದಿನಾಲ್ಕು ವರ್ಷ ಆಯಿತು ಬಟ್ ಈಗಾಗಲೇ ಹೇಳಿದಾಗ ಹದಿನಾಲ್ಕು ವರ್ಷದಲ್ಲಿ ಬೇರೆ ಸ್ಟೇಟ್ನಲ್ಲೂ ಕೆಲಸ ಮಾಡಿದೆ ರಾಜಸ್ಥಾನದಲ್ಲಿ ಫಸ್ಟ್ ನಂದು ಪೋಸ್ಟಿಂಗ್ ರಾಜಸ್ಥಾನಲ್ಲಿತ್ತು ಆಮೇಲೆ ಕರ್ನಾಟಕ ಅಲ್ಲಿಂದ ಕರ್ನಾಟಕಕ್ಕೆ ಬಂದಿರೋದು ಈ ಕರ್ನಾಟಕ ಬಂದು ಕೂಡ ನನಗೆ ಆಲ್ಮೋಸ್ಟ್ ಹನ್ನೆರಡು ವರ್ಷ ಆಯಿತು ಈ ನಾಲ್ಕು ಜಿಲ್ಲೆನಲ್ಲಿ ಕೆಲಸ ಮಾಡಿದ್ದೆ ಮತ್ತು ಎರಡು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ಗುಲ್ಬರ್ಗ ರಾಯಚೂರು ಎರಡು ಜಿಲ್ಲೆಗಳಲ್ಲಿ ನಾಲ್ಕು ವರ್ಷ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ದೆ ಹಾಸನದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಹಾಸನ ಜಿಲ್ಲಾ ಪಂಚಾಯತ್ನಲ್ಲಿ ಅಲ್ಲಿ ಒಂದು ಎರಡೂವರೆ ವರ್ಷ ಕೆಲಸ ಮಾಡಿದ್ದ ಕಾರವಾರ್ನಲ್ಲಿ ಸಹಾಯಕ ಆಯುಕ್ತರಾಗಿ ಅಲ್ಲೊಂದು ಒಂದು ಒಂದೂವರೆ ವರ್ಷ ಕೆಲಸ ಮಾಡಿದ್ದ ಮತ್ತು ನಮ್ಮ ಕೆ ಪಿ ಎಸ್ ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೆ ಪಿ ಎಸ್ಸಿನಲ್ಲಿ ಇದ್ದ ಎರಡು ವರ್ಷ ರೆಕ್ರೂಟ್ಮೆಂಟ್ನಲ್ಲಿ ಈ ಪೋಸ್ಟ್ಗಳು ಹುದ್ದೆಗೆಲ್ಲ ರೆಕ್ರೂಟ್ ಮಾಡುವುದರಲ್ಲಿ ಕೆಲಸ ಮಾಡಿದ್ದೆ ಮತ್ತು ಇದೆಲ್ಲ ಆದಮೇಲೆ ನಮ್ಮ ಕೆ ಕೆ ಆರ್ ಡಿ ಬಿ ಅಂದರೆ ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಎಂದಿದೆ ಇದು ಏನಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವ ಒಂದು ಏಳು ಜಿಲ್ಲೆಗಳಿಗೆ ಬೀದರ್ ಗುಲ್ಬರ್ಗ ಯಾದಗಿರಿ ಕೊಪ್ಪಲ ರಾಯಚೂರು ಬಳ್ಳಾರಿ ವಿಜಯನಗರಿ ಉಸ್ತಾಗಿ ಆಗಿದೆ ಈ ಜಿಲ್ಲೆಗಳು ಏಳು ಜಿಲ್ಲೆಗಳಿಗೆ ಅವರು ಸ್ವಲ್ಪ ಹಿಂದುಳಿದ ಜಿಲ್ಲೆಗಳು ಅಂದ್ರೆ ನಂಜುಂಡಪ್ಪ ವರದಿ ಪ್ರಕಾರ ಪ್ರತಿ ವರ್ಷ ಅವ್ರಿಗೆ ಅನುದಾನ ಕೊಟ್ಟ ಅಲ್ಲಿರುವ ಶೈಕ್ಷ ಶೈಕ್ಷಣಿಕ ಮತ್ತು ಸಾಮಾಜಿಕ ರೀತಿಯಲ್ಲಿ ಅವರನ್ನು ಬಲಪಡಿಸುವ ಉದ್ದೇಶದಿಂದ ಅದು ವಿವಿಧ ಕಾರ್ಯಕ್ರಮಗಳನ್ನು ಮಾಡುವ ಒಂದು ಮಂಡಳಿ ಇದೆ ಆ ಮಂಡಳಿ ಸೆಕ್ರೆಟರಿಯಾಗಿ ಒಂದೂವರೆ ವರ್ಷ ಕೆಲಸ ಮಾಡಿದ್ದೆ ಸೊ ಇದೆಲ್ಲ ಆದಮೇಲೆ ಈಗ ಮುಖ್ಯ ಅಪರ ಮುಖ್ಯ ಚುನಾವಣಾಧಿಕಾರಿಯಾಗಿ ಈಗ ಚುನಾವಣೆ ನಡೆಸುವ ಕೆಲಸ ಮಾಡ್ತಾಯಿದೆ ಈ ತಮ್ಮ ಒಂದು ಅನುಭವ ತಮ್ಮ ಅನುಭವದ ಒಂದು ಅದು ಆಮೇಲೆ ಹಿರಿಯರು ಒಂದು ಮಾರ್ಗದರ್ಶನ ಈ ನೀಲನಕ್ಷೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗಿನ ಒಂದು ಚುನಾವಣೆಗೆ ತುಂಬ ಅನುಕೂಲ ಆಗುವಂಥ ವ್ಯವಸ್ಥೆ ಇದೆ ಕೊನೆಯದಾಗಿ ಸರ್ ಈ ಸ್ಪರ್ಧೆಗಳು ಅಂದರೆ ಈ ಚುನಾವಣೆಗೆ ಆಯ್ಕೆಗೊಂಡಂಥ ಅಭ್ಯರ್ಥಿಗಳನ್ನು ನಾವೇನಂತೀವಿ ಸಂತ ಸದಸ್ಯರು ಅಂತ ಕರಿತೇವೆ ಅಂಥದ್ರ ಸಂದರ್ಭದಲ್ಲಿ ಈ ಯುವಕರು ಯಾವುದೇ ರಾಜಕೀಯ ಪಕ್ಷವನ್ನು ಹೊಂದಿಲ್ಲ ಆದರೆ ತಮ್ಮ ಒಂದು ಪ್ರದೇಶದಲ್ಲಿ ಪ್ರಭಾವವನ್ನು ಬೀರುವಂಥ ಮನಸ್ಸಿದೆ ಅಂಥವರು ಕೂಡ ಚುನಾವಣೆ ಅಭ್ಯರ್ಥಿ ಆಗಬಹುದೇ ಚುನಾವಣಾ ಅಭ್ಯರ್ಥಿ ಆಗಲಿಕ್ಕೆ ಯಾವುದೂ ಯಾರು ಬೇಕಾರು ಮಾಡ್ಬೋದು ಆಗಬಹುದು ಕಾ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇವರೇ ಆಗ್ಬೇಕು ಅವರೇ ಆಗಬೇಕೆಂದು ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ ಕಡ್ಡಾಯವಾಗಿ ರಾಜಕೀಯ ಪಕ್ಷನೇ ಇರಬೇಕು ಇರಬೇಕೆಂದಿಲ್ಲ ಅದೇ ಇಂಡಿಪೆಂಡೆಂಟ್ ಎಂದು ಹೇಳ್ತೀವಿ ಇಂಡಿಪೆಂಡೆಂಟ್ ಪಕ್ಷೇತರ ಯಾರು ಬೇಕಾದ್ರೂ ಆಗಬಹುದು ಏನಂದ್ರೆ ಅಲ್ಲಿ ನಾಮಿನೇಷನ್ ಕೊಡುವಾಗ ಹತ್ತು ಜನ ಪ್ರಪೋಸರ್ಸ್ ಸೂಚಕರು ಸೂಚಕರು ಇರಬೇಕು ಅಷ್ಟೇ ನಾವು ಹೇಳ್ತೀವಿ ಹೊರತು ಯಾರು ಬೇಕಾದ್ರೂ ಆಗ್ಬಹುದು ಬರ್ಬೇಕು ಬಟ್ ಇನ್ಫ್ಯಾಕ್ಟ್ ಒಳ್ಳೆ ಚುನಾವಣೆ ಆಗ್ಬೇಕಾದ್ರೆ ಈ ತರ ನೀವು ಹೇಳಿದಾಗ ಸಮಾಜದಲ್ಲಿ ಇರುವ ಯುವಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬಂದರೆ ಸು ಚುನಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರೆ ನಮ್ಮ ಪ್ರಜಾಪ್ರಭುತ್ವಕ್ಕೂ ಒಲೆ ಇದ್ದದ್ದು ಈ ಒಂದು ಅಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗ ಒಬ್ಬ ಸಾಮಾನ್ಯ ಪದವೀಧರ ಮುಗಿಸಿದಂಥ ವಯಸ್ಸು ಇಪ್ಪತ್ತೈದಕ್ಕಿಂತ ಹೆಚ್ಚು ಆಗಿರ್ತಕ್ಕಂಥವರು ಕೂಡ ನೇರವಾಗಿ ನಾಮಿನೇಷನ್ ಮಾಡಿ ಭಾಗವಹಿಸೋಕ್ಕೆ ಅವಕಾಶ ಇದೆ ಅದಕ್ಕೆ ಯಾವುದೇ ರೀತಿಯಾದಂಥ ಮಾನದಂಡ ಇಂಥದ್ದೇ ಎಷ್ಟು ಕ್ವಾಲಿಫಿಕೇಷನ್ ಇರಬೇಕು ಇದರಲ್ಲಿ ನಮ್ಮ ದೇಶದಲ್ಲಿ ಯಾವುದೇ ಶೈಕ್ಷಣಿಕ ಅರ್ಹತೆ ಎಂದೆಲ್ಲ ಯಾವುದೂ ನಿಗದಿ ಆಗಿಲ್ಲ ನಮ್ಮ ಸಂವಿಧಾನದಲ್ಲಿ ಏನು ಶಾಲೆನೇ ಹೋಗದೇ ಇದ್ರೂ ಪರವಾಗಿಲ್ಲ ಮಾಡ್ಬೋದು ನಾವೇ ನೋಡಿದ್ದೀವಿ ಶಾಲೆಗೆ ಹೋಗದೇ ಇರೋರೆಲ್ಲ ಸುಮಾರು ಜನ ದೊಡ್ಡ ಲೀಡರ್ಸ್ ಆಗಿರೋರೆಲ್ಲ ನಾವು ಇತಿಹಾಸದಲ್ಲಿ ನೋಡಿದ್ದೀವಿ ಆ ಕಾರಣದಿಂದ ಆ ಥರ ಯಾವುದೂ ಒಂದು ರೆಸ್ಟ್ರಿಕ್ಷನ್ ಇಲ್ಲ ಯಾವ ನಿರ್ಬಂಧಗಳು ಯಾವುದೂ ಇಲ್ಲ ಅಡ್ಡಿ ಇಲ್ಲ ಒಳ್ಳೆಯ ಇರಬೇಕು ಸಮಾಜ ಸೇವೆ ಮಾಡುವ ಯಾರೇ ಇದ್ರೂ ಕೂಡ ಅವರು ಅಭ್ಯರ್ಥಿ ಆಗುವುದು ಒಳ್ಳೆಯದು ಅವರು ತಮ್ಮದೇ ಆದಂಥ ಶೈಲಿಯೊಳಗೆ ಕಳೆದ ಒಂದು ವಿಧಾನಸಭೆಯಲ್ಲಿ ನಾವು ದೇಶವ್ಯಾಪಿಯಲ್ಲಿ ನೋಡಿದ್ವಿ ಒಬ್ಬ ಅಭ್ಯರ್ಥಿಯು ಸೈಕಲ್ ಮೇಲೇ ಓಡ್ಕಾಡಿಕೊಂಡು ಎಲ್ಲ ಹೋಗಿ ಆರಿಸಿ ಬಂದು ಅವರು ಮತ್ತು ಸಂಸತ್ ಸದಸ್ಯರಾದವನಂತ ಹೆಮ್ಮೆ ಪಡುವಂಥ ಅಂಥ ಅವಕಾಶ ಎಲ್ಲ ಯುವಕರಿಗೆ ಇದೆ ಅಂತ ನಮ್ಮ ರಾಜ್ಯ ಚುನಾವಣಾ ಆಯೋಗದ ಅಪರ ಚುನಾವಣಾಧಿಕಾರಿಗಳು ತಮ್ಮ ಸಂದೇಶವನ್ನು ಕೊಟ್ಟಿದ್ದಾರೆ ಯುವಕರು ತಾವು ಮುಂದೆ ಬಂದು ಈ ಒಂದು ಸಂಸತ್ ಚುನಾವಣೆಗೆ ತಾವು ಕೂಡ ಸ್ಪರ್ಧೆ ಆಗಬಹುದು ಅನ್ನುವಂಥ ಮಾತು ಇದುವರೆಗೆ ಪ್ರಿಯ ವೀಕ್ಷಕರೇ ಯಾವ ರೀತಿ ಚುನಾವಣೆಗಳು ನಡೀತವೆ ಮತ್ತು ಹೇಗೆ ಸಿದ್ಧತೆಗಳಿವೆ ನಮ್ಮ ಮನಸ್ಥಿತಿ ಹೇಗಿರಬೇಕು ನಮ್ಮ ಆಡಳಿತ ಹೇಗಿರಬೇಕು ಅನ್ನೋ ಮಾತನ್ನು ಎಲ್ಲವನ್ನು ಕೂಡ ನಮ್ಮ ಅಪರ ಮುಖ್ಯ ಚುನಾವಣೆ ಅಧಿಕಾರಿ ಆದಂಥ ಶ್ರೀ ವೆಂಕಟೇಶ್ ಕುಮಾರ್ ಸರ್ ಹೇಳಿದ್ದಾರೆ ಸರ್ ಕೊನೆಗದಾಗಿ ನಮ್ಮ ಮತದಾರ ಬಂಧುಗಳಿಗೆ ತಮ್ಮ ಒಂದು ಸಂದೇಶವನ್ನು ಹೇಗೆ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಸೊ ನಾನು ಈಗಾಗಲೇ ಹೇಳಿದಾಗ ಮತದಾನದ ಪ್ರಮುಖವಾದ ವಿಷಯ ಅಂದರೆ ಮತದಾನ ಮಾಡೋದು ಈಗಾಗಲೇ ನಾನು ಹೇಳಿದ್ದು ಫಸ್ಟ್ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯಾ ಅದನ್ನು ಖಾತ್ರಿಪಡಿಸ್ಕೊಳ್ಳಿ ಮತದಾನ ದಿನದಂದು ಯಾವುದೇ ಒಂದು ಅನಿವಾರ್ಯ ಕಾರಣಗಳಿದ್ರೂ ಕೂಡ ಮತದಾನವನ್ನು ಮಿಸ್ ಮಾಡಬೇಡಿ ಇದು ನಿಮಗೆ ಸಿಕ್ಕಿರುವ ಹಕ್ಕು ಮಾತ್ರ ಅಲ್ಲ ಇದು ಒಂದು ಹೆಮ್ಮೆ ಸೊ ಇದನ್ನು ಸರಿಯಾದ ರೀತಿಯಲ್ಲಿ ಚಲಾಯಿಸಬೇಕು ಇನ್ಫಾರ್ಮ್ಡ್ ವೋಟಿಂಗ್ ಎಂದು ಹೇಳ್ತಾರೆ ಇನ್ಫಾರ್ಮ್ಡ್ ವೋಟಿಂಗ್ ಅಂದರೆ ತಿಳುವಳಿಕೆಯಿಂದ ಮತದಾನ ಮಾಡೋದು ಸುಮ್ಮನೆ ಏನಾದರೂ ಒಂದು ಹೋಗಿ ಯಾವುದೋ ಒಂದು ರೀತಿಯಲ್ಲಿ ಜಾತಿ ಧರ್ಮ ಇದೆಲ್ಲ ಮಾಡೋದಂದು ತಿಳುವಳಿಕೆಯಿಂದ ಮಾಡೋದು ಮತದಾನ ಮಾಡಿದರೆ ಅದನ್ನೇ ಒಳ್ಳೆಯ ವಿಷಯ ನಮ್ಮ ದೇಶಕ್ಕೆ ನಮಗೆ ಎಲ್ರಿಗೂ ಕೂಡ ಒಳ್ಳೆಯ ವಿಷಯ ನಾನು ಈಗಾಗಲೇ ಹೇಳಿದಾಗ ಮ್ಯಾನಿಫೆಸ್ಟೋಗಳನ್ನು ಓದಬೇಕು ಯಾವ ಪಕ್ಷ ನಮಗೇನು ಪ್ರಾಮಿಸ್ ಮಾಡ್ತಾ ಇದ್ದಾರೆ ಮ್ಯಾನಿಫೆಸ್ಟೋನಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಇದ್ದರೆ ನಮಗೂ ಒಳ್ಳೆಯದು ನಮ್ಮ ದೇಶಕ್ಕೂ ಒಳ್ಳೆಯದ್ದು ಇದೆಲ್ಲ ನೋಡಿಕೊಂಡು ಅಂಥವು ಅಭ್ಯರ್ಥಿಗಳಿಗೆ ಮತದಾನ ಮಾಡೋದು ಒಳ್ಳೆಯದು ಸೊ ಇದನ್ನೇ ಪ್ರಜಾಪ್ರಭುತ್ವದಲ್ಲಿ ಮತ್ತು ಸಮಾಜದಲ್ಲಿ ಒಂದು ಶಾಂತಿಯುತವಾಗಿ ಮತ್ತು ಒಂದು ಡೆವಲಪ್ಡ್ ಸೊಸೈಟಿಯಾಗಿ ನಾವು ಮಾರ ಆಗಬೇಕಾದ್ರೆ ಇದು ಒಂದೇ ದಾರಿ ಅಂದರೆ ಸಮಾನತೆಯ ಒಂದು ಹಕ್ಕನ್ನು ನಾವು ಮತದಾನದ ಹಕ್ಕನ್ನಾಗಿ ತಿಳಿದುಕೊಂಡು ಅದನ್ನೊಂದು ನಾವು ಚಲಾಯಿಸಬೇಕು ಅದು ನಮ್ಮ ಕರ್ತವ್ಯ ಅನ್ನುವಂಥ ಮಾತನ್ನು ಮತದಾರಿಗೆ ಹೇಳಿದ್ದೀರಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಟಿ ವಿ ವೀಕ್ಷಕರು ನಮ್ಮ ಬೆಂಗಳೂರು ಟಿ ವಿ ಚಾನೆಲ್ ವೀಕ್ಷಕರು ಸರ್ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಇದ್ದಾರೆ ಅವರ ಒಂದು ವೀಕ್ಷಕರಿಗೂ ಕೂಡ ತಮ್ಮ ಒಂದು ಸಂದೇಶ ಮತ್ತು ತಮಗೆ ಹೇಗೆ ಈ ಕಾರ್ಯಕ್ರಮದ ಬಗ್ಗೆ ತಮಗೆ ಹೇಗೆ ಅನ್ನಿಸ್ತು ಸರ್ ಒಳ್ಳೆಯ ಕಾರ್ಯಕ್ರಮ ಯಾಕಂದರೆ ಇದು ನಾವು ನೇರವಾಗಿ ಎಲ್ಲ ಮತದಾರರ ಜೊತೆನೂ ಮಾತಾಡೋದು ಕಷ್ಟ ಇದು ಮಾಧ್ಯಮ ನಿಮ್ಮ ಥರ ಮಾಧ್ಯಮದವರು ಚಾನಲ್ನವರು ನಾವು ಚುನಾವಣಾ ಆಯೋಗ ಮತ್ತು ನಾವು ಮುಖ್ಯ ಚುನಾವಣಾಧಿಕಾರಿಗಳು ನಾವು ಏನು ಜನರಿಗೆ ತಿಳಿಸಬೇಕೆಂದರೆ ನೀವು ಒಂದು ದೊಡ್ಡ ವಾಗಿನಿ ಅಂದರೆ ನಾವು ಹೇಳೋದನ್ನು ಜನರಿಗೆ ತಿಳಿಸೋದು ಮತ್ತು ಫೀಡ್ಬ್ಯಾಕ್ ಸಿಸ್ಟಮ್ ಅಂತ ಹೇಳ್ತೀವಿ ಮಾ ಮೀಡಿಯಾ ಈಗ ಅಲ್ಲಿ ಸಮಾಜದಲ್ಲಿ ಏನಾಗ್ತಾ ಇದೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಏನಾಗ್ತಾ ಇದೆ ಇದೆಲ್ಲ ಕೂಡ ನಮ್ಮ ಗಮನಕ್ಕೆ ಬರೋದು ನಿಮ್ಮ ಮುಖಾಂತರನೇ ಸೊ ಮೀಡಿಯಾ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ ಇನ್ ಅನ್ ಎಲೆಕ್ಷನ್ ಎಲೆಕ್ಷನಲ್ಲಿ ನಾವು ನೋಡಿದರೆ ಚುನಾವಣಾ ಆಯೋಗ ಇದೆಲ್ಲ ಕೊಡ್ತದೆ ಇದನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಈಗ ನಮಗೆ ಎಷ್ಟು ಜವಾಬ್ದಾರಿಯೋ ಅದೇ ಥರ ಒಂದು ಅಷ್ಟೇ ಎಷ್ಟಕ್ಕಷ್ಟೇ ಜವಾಬ್ದಾರಿ ಮೀಡಿಯಾಗೂ ಇದೆ ಅಂದರೆ ಒಳ್ಳೆಯ ವಿಷಯಗಳನ್ನು ಜನರಲ್ಲಿ ಅವ್ರಿಗೆ ತಗೊಂಡೋಗಿ ಸೇರಿಸೋದು ಮತ್ತು ಅಲ್ಲಿ ಸಮಾಜದಲ್ಲಿರುವ ಪ್ರಾಬ್ಲಮ್ಗಳು ಮತ್ತು ಚುನಾವಣೆಗೆ ಸಂಬಂಧಪಟ್ಟದ್ದು ಮತ್ತು ಲಾಂಡ್ ಆರ್ಡರ್ ಸಿಚುವೇಷನ್ ಇದೆಲ್ಲ ಕೂಡ ಇದನ್ನು ಎಲ್ಲ ಅಧಿಕಾರಿಗೆಲ್ಲ ಗಮನಕ್ಕೆ ಬರೋದು ಎಲ್ಲರೂ ಗಮನಕ್ಕೆ ಬರೋದು ಮೀಡಿಯಾದಿಂದ ಆಗ್ತಾಯಿದೆ ಸೊ ಇದು ಒಂದು ಒಳ್ಳೆಯ ವಿಚಾರ ಇದು ನೀವು ಈ ಥರ ಒಂದು ಅವಕಾಶನೂ ಕೊಟ್ಟು ಮತ್ತು ಇದನ್ನು ಜನರಿಗೆ ಇದೊಂದು ತಿಳುವಳಿಕೆ ಮಾಡೋ ಒಂದು ಕೆಲಸ ಮಾಡ್ತಾಯಿದ್ರೆ ಇದು ತುಂಬ ಒಳ್ಳೆಯ ವಿಷಯ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಇದುವರೆಗೂ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಯಾವ ರೀತಿ ಪಾತ್ರ ವಹಿಸ್ತವೆ ಆಮೇಲೆ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ಚುನಾವಣೆಯ ವೈಭವ ಕಾರ್ಯಕ್ರಮದಲ್ಲಿ ನಮ್ಮ ಇಂದಿನ ಸಂದರ್ಶನ ಅತಿಥಿಯಾಗಿ ಅಪರ್ ಮುಖ್ಯ ಚುನಾವಣಾಧಿಕಾರಿ ಅಂತ ಶ್ರೀ ವೆಂಕಟೇಶ್ ಕುಮಾರ್ ಅವರು ನಮ್ಮೊಂದಿಗೆ ಬಂದು ಸಮಯವನ್ನು ಕಳೆದು ಈ ನಾಡಿನ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸುವಲ್ಲಿ ಇಡೀ ಇಲಾಖೆಯ ಒಂದು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ನಾವು ಮತ್ತೊಬ್ಬ ಅತಿಥಿಯೊಂದಿಗೆ ಮತದಾನ ಜಾಗೃತಿ ಕುರಿತು ತಮ್ಮೊಂದಿಗೆ ಬರುತ್ತೇವೆ ಈ ಒಂದು ಕ ಕಾರ್ಯಕ್ರಮಕ್ಕೆ ಆಗಮಿಸಿ ಸಹಕಾರ ನೀಡೋದಕ್ಕಾಗಿ ತಮಗೆ ಅಭಿನಂದನೆಗಳು ಧನ್ಯವಾದಗಳು ಸರ್